ನಾಗಾರಾಧನೆ ಎಂಬುದು ಮೇಲೆ ಘಟ್ಟದ ಮೇಲಿಂದ ಭಾಗದಲ್ಲಿ ಎಲ್ಲಿ ಬಯಲು ಸೀಮೆಗಳಲ್ಲೂ ನಾಗಾರಾಧನೆ ಇಲ್ಲವೇ ಇಲ್ಲ, ನಾಗ ದೋಷವೇ ಇಲ್ಲ. ತುಳುನಾಡಿನ ದೇವಾರಾಧನೆ ಮತ್ತು ನಾಗಾರಾಧನೆಯನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಜಗತ್ತಿನಾದ್ಯಂತ ಹರಾಜಾಗ್ತಾ ಇದ್ದಾರೆ. ಇವತ್ತು ಇದು ದೇವಾರಾಧನೆಯ ನಿಯಮಕ್ಕೆ ಅಪಚ್ಯುತಿ ಮಾಡಿದ್ದಾರೆ. ನಿನ್ನೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ತಂದು ಅವರನ್ನು ಖಂಡಿತವಾಗಿಯೂ ತಪ್ಪು ಕಾಣಿಕೆ ಹಾಕಿಸಲೇಬೇಕು. ಆ ಒಂದು ನಾಗಪಾತ್ರಿಯನ್ನ ನೀವು ಮಾಡಿದ್ದು ತಪ್ಪು, ನಿಮ್ಮ ದರ್ಶನ ಸುಳ್ಳು, ನೀವು ನಿನ್ನಲ್ಲಿ ಮಾಡಿದಂತ ಕೊಟ್ಟಂತ ಅಭಯಗಳು ಸುಳ್ಳು, ನೀವು ಮಾಡಿದಂತ ನಾಗದರ್ಶನ ನಾಗಮಂಡಲಗಳೆಲ್ಲ ಜನರನ್ನ ತಪ್ಪು ದಾರಿಗೆ ಧರ್ಮವನ್ನ ಮಾರಿ ಇಲ್ಲಿಯ ತುಳುನಾಡಿನ ದ್ರಾವಿಡ ಪರ ಸಂಸ್ಕೃತಿಗೆ ನೀವು ಮಾಡಿದ್ದು ಅಪಚಾರ ಅಂತ ನಾನು ಮತ್ತೊಮ್ಮೆ ನಿಮಗೆ ಒತ್ತಿ ಹೇಳ್ತಾ ಇದ್ದೇನೆ. ಖಂಡಿಸುವವರನ್ನು ನೇರ ಖಂಡಿಸಿ, ತಪ್ಪು ಅಂತ ಹೇಳುವುದನ್ನು ನೇರ ತಪ್ಪು ಅಂತ ಹೇಳಿ, ಸುಳ್ಳನ್ನ ಸುಳ್ಳು ಅಂತ ಹೇಳಿ, ಸತ್ಯವನ್ನ ಸತ್ಯ ಅಂತ ಹೇಳಿ. ಸ್ವಾಮಿಲ್ವಾಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಚಿತ್ರರಂಗದ ಏಳಿಗೆಗೋಸ್ಕರ ನಾಗ ದರ್ಶನ ಮಾಡಿರುವಂತಹ ವಿಚಾರ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ನಿನ್ನೆ ಮಾಡಿರುವಂತಹ ವಿಷಯ. ಸೊ ಹಾಗಾಗಿ ನಾನು ಇದರ ಬಗ್ಗೆ ಒಂದಷ್ಟು ತಮ್ಮನ್ನ ಶೆಟ್ಟರ ಜೊತೆಗೆ ಡಿಸ್ಕಷನ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಇದಕ್ಕಿಂತ ಮುಂಚೆನೆ ನಾಗ ದರ್ಶನ ಎಂಬುವಂಥದ್ದು ಒಂದು ಮೋಸದ ಆರಾಧನಾ ಪದ್ಧತಿ ಅನ್ನುವಂಥ ವಿಚಾರದಲ್ಲಿ ಮಾತಾಡಿದ್ರು. ಹಾಗಾಗಿ ತುಳುನಾಡಿನವರು ಹೋಗಿ ಬೆಂಗಳೂರಲ್ಲಿ ಚಿತ್ರರಂಗದ ಹೇಳಿಕೆಗೋಸ್ಕರ ನಾಗದರ್ಶನ ಮಾಡಿರುವಂಥದ್ದು ಎಷ್ಟು ಸರಿ ಮತ್ತು ಇದರಿಂದ ಎಷ್ಟು ಫಲ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ನಮ್ಮ ಜೊತೆಗೆ ಮಾತಾಡೋಕೆ ಚಿತ್ರ ನಿರ್ಮಾಪಕ ಮತ್ತು ದೈವಾರಾಧಕರಾಗಿರ್ತಕ್ಕಂತಹ ತಮ್ಮನ್ನ ಶೆಟ್ಟರು ಇದ್ದಾರೆ. ಶೆಟ್ಟರು, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಏನು ಹೇಳ್ತೀರಾ ಅಂತೇಳಿ, ಮುಂಚೆನೆ ನೀವು ಹೇಳಿದ್ದೀರಾ ನಾಗದರ್ಶನ ಎಂಬುವಂಥದ್ದು ಮೋಸದ ಆರಾಧನಾ ಪದ್ಧತಿ ಅನ್ನುವಂಥ ವಿಚಾರದಲ್ಲಿ, ತುಳುನಾಡಿಗೂ ನಾಗದರ್ಶನಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ವಿಚಾರದಲ್ಲಿ. ಈಗ ಚಿತ್ರರಂಗದ ಹೇಳಿಗೆಗೋಸ್ಕರ ಬೆಂಗಳೂರಿನಲ್ಲಿ ಮಂಗಳೂರಿನವರು ಹೋಗಿ ನಾಗದರ್ಶನ ಮಾಡಿರುವಂಥದ್ದು ಸರಿಯಾ ಅಥವಾ ಎಷ್ಟು ಫಲ ಸಿಗುತ್ತೆ ಅಂತೇಳಿ. ನಿನ್ನೆ ಬೆಂಗಳೂರಿನಲ್ಲಿ ಕನ್ನಡ ಚಲನಚಿತ್ರದ ನಿರ್ಮಾಪಕರ ಸಂಘದವರು ಮಾಡಿದಂಥ ನಾಗದರ್ಶನದ ವಿರುದ್ಧ ಅಲ್ಲ, ನಾನು ಒಬ್ಬ ಕನ್ನಡದ ಚಲನಚಿತ್ರ ನಿರ್ಮಾಪಕ, ನನ್ನ ಚಿತ್ರವೂ ಅಲ್ಲಿ ಗೆದ್ದಿದೆ, ಆದ್ದರಿಂದ ಆ ಖುಷಿ ಇದೆ ನನಗೆ. ಇಲ್ಲಿ ನಮ್ಮ ಉದ್ದೇಶ ಅಲ್ಲಿ ನಾಗದರ್ಶನ ಆದ ನಂತರ ಆ ನಾಗಪಾತ್ರಿ ತುರ್ತು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ಮಾತಾಡಿದ್ದು, ಮತ್ತು ಅದನ್ನು ಅದರ ಒಂದು ಮೌಲ್ಯಗಳು ಆ ಮುಖವರ್ಣಿಕೆಯನ್ನು ಬಟ್ಟೆಗಳನ್ನು ತೆಗೆಯದೆ ಮಾತಾಡಿದ್ದು ಇಡೀ ವಿಶ್ಲೇಷಣೆಗೆ ಕಾರಣವಾಗಿದೆ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಯಾಕಂತೇಳಿದರೆ ಇವತ್ತು ಇಂಥ ವಿಚಾರಗಳಿಗೆಲ್ಲಿ ಮಾತನಾಡುವಾಗ ಅನೇಕ ಥರದ ಬೇರೆ ಬೇರೆ ಅಪವಾದಗಳು ನಮ್ಮನ್ನು ಅಂಟಿಕೊಂಡು ಬರ್ತದೆ. ಹಿಂದೂ ವಿರೋಧಿ ಆಗ್ತೇವೆ, ನಾಸ್ತಿಕರಾಗ್ತೇವೆ, ಕೆಲವು ಕಡೆ ನಾವು ಜನಾಂಗ ದ್ವೇಷಿಗಳಾಗ್ತದೆ. ನಾವು ಯಾವುದೇ ಒಂದು ಬ್ರಾಹ್ಮಣ ದ್ವೇಷಿಗಳು, ಜನಾಂಗ ದ್ವೇಷಿಗಳಲ್ಲ, ನಾವು ಕರ್ಮಾಂಗ ದ್ವೇಷಿಗಳು. ಆದರೆ ನಮ್ಮ ಉದ್ದೇಶ ಮುಂದಿನ ತಲೆಮಾರಿಗೆ ಅಲ್ಲ, ನೋಡುವವನಿಗೆ ನನ್ನ ತುಳುನಾಡಿನ ಒಂದು ಆರಾಧನಾ ನಿಯಮವನ್ನು ಬೆಂಗಳೂರಿನ ನಗರ ತಪ್ಪು ತಿಳ್ಕೊಳ್ಬಾರ್ದು, ಅದರಲ್ಲಿ ಸತ್ಯ ಇದೆ ಅಂತ ತಿಳ್ಕೊಂಡವರು. ನಾಗಾರಾಧನೆಯಲ್ಲಿ ನಾಗದರ್ಶನ ಎಂಬ ವಿಚಾರಗಳೇ ಇಲ್ಲ. ನಾಗಾರಾಧನೆ ಉಳಿಬೇಕಿದ್ರೆ, ಈ ಸರ್ಪ ಸಂಕುಲ ಉಳಿಬೇಕಿದ್ರೆ ನಾಗಪಾತ್ರಿಗಳಿಂದಲ್ಲ, ನಾಗದರ್ಶನಗಳಿಂದಲ್ಲ. ನಿಜವಾದ ಸರ್ಪ ಸಂಕುಲ ಉಳಿಬೇಕಿದ್ರೆ ಇಲ್ಲಿ ಅನೇಕ ಉರಗ ತಜ್ಞರಿದ್ದಾರೆ, ಅವರನ್ನು ಪ್ರೋತ್ಸಾಹ ಮಾಡಬೇಕು. ನಾಗ ಸಾನ್ನಿಧ್ಯ ಇಲ್ಲದ ಜಾಗದಲ್ಲಿ ನಾಗದರ್ಶನ ಆಗುವುದಂತಾದರೂ ಇದು ಎಂಥ ವಿಚಾರ? ಇಲ್ಲಿ ನಾಗ ಸಾನ್ನಿಧ್ಯವೇ ಇಲ್ಲದ ಜಾಗದಲ್ಲಿ ನಾಗನ ದರ್ಶನ ಆಗ್ತದೆ, ನಾಗ ಬರ್ತದೆ ಅಂತ ಹೇಳುವಂಥದ್ದು ಭಾರಿ ಬೇಜಾರಿನ ವಿಚಾರ ಅದು. ಇಲ್ಲಿ ಎಲ್ಲಿಯಾದರೂ ನೀವು ನಾಗನಿಗೆ ಒಂದು ಆರಾಧನೆ ನಮ್ಮ ತುಳುನಾಡಲ್ಲಿ ಕೊಡಬೇಕಿದ್ರೆ, ಅಲ್ಲ ಪ್ರಾರ್ಥಿಸಬೇಕಿದ್ರೆ ನಾಗಬನದಲ್ಲೇ ಮಾಡುವಂಥದ್ದು. ತುಳುನಾಡಿನ ನಾಗಾರಾಧನೆ ಸತ್ಯ, ತುಳುನಾಡಿನ ಅನೇಕ ನಂಬಿಕೆಗಳ ಕ್ಷೇತ್ರಗಳಿದೆ. ಸುಬ್ರಹ್ಮಣ್ಯ ಇರ್ಬೋದು, ಕುಡುಪಿ ಇರ್ಬೋದು, ಕಾಟುಕುಕ್ಕೆ ಇರ್ಬೋದು, ಬಲ್ಲಮಂಜೆ ಇರ್ಬೋದು, ಶಂಭೂರ್ ಇರ್ಬೋದು, ಸಜೀಪ ಇರ್ಬೋದು, ಇಂಥ ಬೇರೆ 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 ಜಾಗಗಳಿಗೆ ಸುಬ್ರಹ್ಮಣ್ಯನ ಆರಾಧನೆ ಇದೆ. ಇದು ಸತ್ಯ, ಪರಮ ಸತ್ಯ. ನಾಗನಿಗೆ ಹಾಳೆರೆಯುವುದು ಸತ್ಯ. ನಾಗನಿಗೆ ಒಂದು ಒಂದು ಚಿಕ್ಕ ಒಂದು ಕಾಯಿಯ ತಂಬಿಲವನ್ನು ಇಡುವಂಥದ್ದು ಸತ್ಯ. ಇಷ್ಟು ಮಾತ್ರ ಬಿಟ್ಟರೆ ನಾಗಾರಾಧನೆಗೆ ತುಳುನಾಡಿನ ದೈವಾರಾಧಕರು ಅಲ್ಲ, ಇಲ್ಲಿನ ಮೂಲ ಜನಾಂಗದವರು ನಾಗಾರಾಧನೆಯನ್ನು ಮಾಡಿದಂಥ ರೀತಿಯಲ್ಲಿ ಎಲ್ಲಿಯೂ ಇಂಥ ಬಹುಕೋಟಿ ಬಹುಲಕ್ಷಗಳ ವೆಚ್ಚದ ಪೂಜೆಗಳು ಇಲ್ಲ ನಾಗರಿಗೆ. ನಾಗನಿಗೆ ಮಂತ್ರಗಳಿಲ್ಲ, ನಾಗನಿಗೆ ತಂತ್ರ ಇಲ್ಲ, ನಾಗನಿಗೆ ನೈವೇದ್ಯ ಅರ್ಪಣೆ ಅಂತ ಕ್ರಮ ಬನದ ಆರಾಧನೆಯನ್ನು ಇಡುವಂಥದ್ದು.
ಬನದ ಆರಾಧನೆಯನ್ನು ಇರುವಂಥದ್ದು. ಆ ದೃಷ್ಟಿಯಲ್ಲಿ ನೋಡುವಾಗ ಇದು ಎಲ್ಲವನ್ನ ನಾವು ಒಪ್ಪುವಂಥದ್ದನ್ನು ಸತ್ಯ ನಂಬಿಕೆಗಳಿದೆ. ಆದರೆ ನಾಗ ದರ್ಶನವಾಗಲಿ ನಾಗ ಮಂಡಲವಾಗಲಿ ಇದು ಖಂಡಿತ ತುಳುನಾಡಿನ ದೈವಾರಾಧನೆಯಲ್ಲಾಗಲಿ ತುಳುನಾಡಿನ ಸಂಸ್ಕೃತಿಯಲ್ಲಿ ಇಲ್ಲವೇ ಇಲ್ಲ, ನಂಬಿಕೆಯೂ ಇಲ್ಲ. ಯಾವ ಜಾಗದಲ್ಲಿ ಇಂಥ ಕ್ರಮಗಳು ನಡೀತಾ ಇದೆ ಆ ಜಾಗದ ಎದುರು ಬಂದು ಆ ಪಾತ್ರೆಗಳ ಎದುರು ಬಂದು ನಾನು ಇದು ಸುಳ್ಳೇ ಸುಳ್ಳು ಅಂತ ಹೇಳುವಷ್ಟು ನಾನು ಹೇಳಲಿಕ್ಕೆ ಸಿದ್ಧನಿದ್ದೇನೆ ಯಾವುದೇ ಕ್ಷಣದಲ್ಲಿ. ಹಾಗಂತೇಳಿ ನಾನು ನಾಸ್ತಿಕನಾಗಿ ಇದನ್ನು ಹೇಳ್ತಾ ಇಲ್ಲ. ಜನರಿಗೆ ಈ ರೀತಿಯ ಒಂದು ಮಂಕು ಪೂಜೆ ಎರಚುವ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ. ತುಳುನಾಡಿನ ಆರಾಧನಾ ಪದ್ಧತಿ ಯಾವ ಮೂಲ ಜನಾಂಗದವರು ಕತ್ತಿ ಹಿಡ್ಕೊಂಡು ಬನಕ್ಕೆ ಹೋಗಿ ಕೈಯಲ್ಲಿ ಒಂದು ಸ್ವಲ್ಪ ಹಾಳು ಹಿಡ್ಕೊಂಡು ಅದಕ್ಕೆ ಅಲ್ಲಿ ಇಟ್ಟು ಅದನ್ನು ಸ್ವಚ್ಛ ಮಾಡಿ ಬಂದು ಸಾಕಲಿಕ್ಕೆ ಇರುವಂಥದ್ದು ನಾಗಾರಾಧನೆಯ ಕಲ್ಪನೆ ಅಂತ ಹೇಳಿದರೆ ಬರಿಯ ಒಂದು ರೀತಿಯ ಬಣ್ಣದ ಲೋಕಗಳನ್ನು ಸೃಷ್ಟಿ ಮಾಡುವುದಲ್ಲ. ತರತರದ ಗಿಡಮರಗಳನ್ನು ಬೇರೆ ಬೇರೆ ಸಸ್ಯರಾಶಿಗಳನ್ನು ಜೀವಚರಣ ನಾಗನಿಗೆ ಬದುಕಲಿಕ್ಕೆ ಯೋಗ್ಯವಾದಂಥ ಸ್ಥಳವನ್ನು ನಿರ್ಮಾಣ ಮಾಡುವಂಥದ್ದು ನಾಗಾರಾಧನೆ. ಇಂಥ ನಾಗಾರಾಧನೆಯನ್ನು ಯಾವುದೇ ಕಾರಣಕ್ಕೂ ದಕ್ಷಿಣ ಕನ್ನಡ ಉಡುಪಿ ಕೇರಳದ ಈ ಭಾಗಗಳನ್ನು ಬಿಟ್ಟರೆ ನಾಗಾರಾಧನೆ ಎಂಬುದು ಮೇಲೆ ಘಟ್ಟದ ಮೇಲಿಂದ ಭಾಗದಲ್ಲಿ ಎಲ್ಲಿ ಬಯಲುಸೀಮೆಗಳಲ್ಲೂ ನಾಗಾರಾಧನೆ ಇಲ್ಲವೇ ಇಲ್ಲ, ನಾಗ ದೋಷವೇ ಇಲ್ಲ. ಇವತ್ತು ನಿನ್ನೆ ನಡೆದಂಥ ನಾನು ಅದನ್ನು ನೋಡಿದೆ. ನಾನು ನಿನ್ನೆ ನನಗೆ ಬೇಜಾರಾದದ್ದು ಏನಂತ ಹೇಳಿದರೆ ದಿಢೀರ್ ಪತ್ರಿಕಾಗೋಷ್ಠಿ ಒಬ್ಬ ನಾಗಪಾತ್ರಿಯು ತನ್ನ ಮುಖದಲ್ಲಿರುವಂತಹ ಒಂದು ಹಿಂಗಾರದ ಚಿತ್ರಣವನ್ನು ಹಾಕಿದಂಥ ಬಟ್ಟೆಗಳನ್ನು ಅಲ್ಲಿಂದ ಸ್ಥಳದಿಂದ ಹೋಗಿ ಸ್ನಾನ ಮಾಡಿ ಆದರೂ ಒಂದು 5-10 ನಿಮಿಷಗಳ ಮಾತಾಡುವಂಥ ಕ್ರಮ ಇತ್ತು, ಮಾಡಬೇಕಿತ್ತು. ಅದು ಮಾತನಾಡುವ ಕ್ರಮಗಳು ಇಲ್ಲ. ಯಾವ ಪಾತ್ರಿ ತಾನು ಪಾತ್ರಿಯಾಗಿದ್ದುಕೊಂಡು ದೇವರ ದರ್ಶನದ ಸಮಯದಲ್ಲಿ ದೈವ ನರ್ತಕರು ಇದ್ದಂಥ ಆವೇಶದ ಸಮಯದಲ್ಲಿ ಮಾತನಾಡಿದಂಥ ಯಾವುದೇ ಒಂದು ವಿಚಾರಗಳನ್ನು ಆತ ಮರು ಮಾತಾಡುವಾಗಿಲ್ಲ. ಮತ್ತೆ ನಾನು ಈ ಕೃತಿ ಈಗ ದರ್ಶನ ಮಾಡಿದೆ ಅಂತ ಇನ್ನೊಬ್ಬರಿಗೆ ಹೇಳುವ ಹಾಗಿಲ್ಲ. ಯಾಕಂತ ಹೇಳಿದರೆ ಆತನಲ್ಲಿ ಮತಿ ಮತ್ತು ಭ್ರಮಣೆ ಇದೆ, ಅದರ ಒಳಗಡೆ ಒಂದು ಸೂಕ್ಷ್ಮತೆ ಇದೆ. ಆ ಸೂಕ್ಷ್ಮತೆಯನ್ನು ಯಾವಾಗ ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸುವಂಥ ಕೆಲಸ ಮಾಡುವಾಗಲೇ ಇವರನ್ನು ನೋಡುವಾಗ ನಮಗೆ ಅಸಹ್ಯ ಆಗ್ತಾ ಇದೆ. ತುಳುನಾಡಿನ ದೇವಾರಾಧನೆ ಮತ್ತು ನಾಗಾರಾಧನೆಯನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಜಗತ್ತಿನಾದ್ಯಂತ ಹರಾಜಾಗ್ತಾ ಇದ್ದಾರೆ. ಇವತ್ತು ಇದು ದೈವಾರಾಧನೆಯ ನಿಯಮಕ್ಕೆ ಅಪಚ್ಯುತಿ ಮಾಡಿದ್ದಾರೆ. ನಿನ್ನೆ ನಾನು ಸ್ಪಷ್ಟವಾಗಿ ಹೇಳುವಂಥದ್ದು ಇವತ್ತಿನ ಅನೇಕರಿಗೆ ಇಲ್ಲಿನ ಸಂಬಂಧಪಟ್ಟಂಥ ನಾಗಾರಾಧನೆ ಗುತ್ತಿಗೆ ಸಂಬಂಧ ಮನೆಯವರೆಲ್ಲರ ಹತ್ರ ಹೇಳುವಂಥದ್ದು ನಿನ್ನೆ ಆ ನಾಗಪಾತ್ರಿ ಅಲ್ಲಿ ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದನ್ನು ಖಂಡಿಸುವುದರ ಮುಖಾಂತರ ಅವರನ್ನು ತುಳುನಾಡಿನ ಒಂದು ಒಳ್ಳೆಯ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ತಂದು ಅವರನ್ನು ಖಂಡಿತವಾಗಿಯೂ ತಪ್ಪು ಕಾಣಿಕೆ ಹಾಕಿಸಲೇಬೇಕು. ಯಾಕಂತ ಹೇಳಿದರೆ ಇದೇ ರೀತಿ ಈಗ ಇವರೊಂದು ಹೊಸ ಒಂದು ಸಂಸ್ಕಾರವನ್ನು ದೈವಾರಾಧನೆಯನ್ನು ನಾಗಾರಾಧನೆಯಲ್ಲಿ ತೋರಿಸಿಕೊಟ್ರೆ ದರ್ಶನಗಳು ಮುಗಿದಾದ ನಂತರ ಅದು ಹೇಗಾಗಿದೆ ಅಂತ ನೋಡುವಂಥದ್ದು. ಇಲ್ಲಿ ಒಂದು ನಿಯಮ ಇದೆ, ಎಲ್ಲ ದೇವಸ್ಥಾನಗಳ ನೈಋತ್ಯ ಭಾಗದಲ್ಲಿ ಒಂದು ಅಯ್ಯಂಗಾಯಿ ಕಲ್ಲು ಎಂಬ ಒಂದು ಕಲ್ಲಿರುತ್ತದೆ. ಅಲ್ಲಿ ನಿಯಮಗಳು ನಡೆದಾದ ನಂತರ ಕೊಟ್ಟ ಕಡೆಯ ಎಲ್ಲ ಬಲಿಸುತ್ತುಗಳು ಆದ ನಂತರ ಅದು ತನ್ನ ದೈವ ಬಿರಿಯುವ ಸಮಯದಲ್ಲಿ ಕೊನೆಗೆ ಬಂದು ನನಗೆ ಇದು ತೃಪ್ತಿ ಆಗಿದೆಯೋ ಇಲ್ಲವೋ ಎಂದು ನೋಡುವಂಥ ಒಂದು ಕಲ್ಲಿಗೆ ತೆಂಗಿನಕಾಯಿ ಕುಡಿಯುವ ನಿಯಮ ಇತ್ತು, ಅದಕ್ಕೆ ಅಯ್ಯಂಗಾಯಿ ಕಲ್ಲು ಅಂತ ಹೇಳುವಂಥದ್ದು. ಬಹುಶಃ ನಿನ್ನೆ ಈ ನಾಗಪಾತ್ರಿ ಬೆಂಗಳೂರಲ್ಲಿ ಆರಂಭಿಸಿದಂಥ ಈ ಒಂದು ಕೆಟ್ಟ ಸಂಸ್ಕೃತಿಯಿಂದ ಮುಂದಿನ ದಿನಗಳಲ್ಲಿ ಇನ್ನು ಇಂಥ ದರ್ಶನಗಳು ಜಾತ್ರೆಗಳು ನಿಯಮಗಳು ಆದ ಸಮಯದಲ್ಲಿ ನಿಯಮ ಬೀರಿದ ತಕ್ಷಣ ಅಯ್ಯಂಗಾಯಿ ಕಲ್ಲನ್ನು ಇನ್ನು ನೋಡೋದು ಬೇಡ, ಇಮಿಡಿಯೇಟ್ ಆಗಿ ದಿಢೀರ್ ಪತ್ರಿಕಾಗೋಷ್ಠಿ ಹೇಳಿಕೆ ಕೊಡುವ ಪತ್ರಿಕೋದ್ಯಮ ಪತ್ರಿಕಾಗೋಷ್ಠಿ ಕರೆಯುವಂಥ ಸ್ಥಿತಿ ನಿರ್ಮಾಣ ಆಗಲಿಕ್ಕೂ ಸಾಧ್ಯ ಇದೆ. ಬಹುಶಃ ಇಂಥ ನೀವು ಮಾಡಿದಂಥ ಇಂಥ ಒಂದು ಕೆಟ್ಟ ಸಮಸ್ಯೆಗಳಿಂದ ಇಂಥ ವೇಷಭರಿತವಾದಂಥ ನಾಟಕೀಯವಾದಂಥ ಜನರಿಗೆ ಒಪ್ಪದಂಥ ನಂಬಿಕೆಗಳನ್ನು ಹರಾಜು ಮಾಡುವಂಥ ನಿಮ್ಮ ಈ ಕೃತ್ಯಗಳಿಂದ ಇವತ್ತು ತುಳುನಾಡಿನ ದೈವಾರಾಧನೆಯನ್ನು ಪ್ರಶ್ನೆ ಮಾಡುವ ಸ್ಥಿತಿಯಿಂದ ಜನರು ಹೊರಗೆ ಬರ್ತಾ ಇದ್ದಾರೆ. ಇವತ್ತು ಪ್ರಶ್ನೆ ಮಾಡುವ ಸ್ಥಿತಿಯಿಂದ ಹೊರಗೆ ಬರ್ತಾ ಇದೆ. ಆದ್ದರಿಂದ ನಾನು ಸ್ಪಷ್ಟವಾಗಿ ನಿಮ್ಗೆ ಹೇಳುವಂಥದ್ದು ಸಮಾಜ ಇವತ್ತು ಗಮನಿಸಬೇಕು. ಯಾಕಂದ್ರೆ ನಿಮ್ಮ ಜನ ಕೇಳ್ಬೋದು ನೀನು ಯಾರಾದನ್ನು ಹೇಳಲಿಕ್ಕೆ ಅಂತ. ದಯವಿಟ್ಟು ನಾನು ಯಾವುದೇ ಒಂದು ಸ್ಥಾನದಲ್ಲಿ ಹೇಳ್ತಾ ಇಲ್ಲ, ಮತ್ತು ನಾವು ಹೇಳಿದಂಥ ವಿಚಾರಗಳನ್ನು ಬಲವಂತವಾದಂಥ ಹೇರಿಕೆ ನೀವು ಕೇಳಬೇಕು ಅಂಥದ್ದಿಲ್ಲ. ತಮ್ಮನ್ನು ಚಿಟ್ಟಿ ವೈಯಕ್ತಿಕವಾಗಿ ನಿನ್ನೆ ಪಾತ್ರ ಆ ಒಂದು ನಾಗಪಾತ್ರಿಯನ್ನು ನೀವು ಮಾಡಿದ್ದು ತಪ್ಪು, ನಿಮ್ಮ ದರ್ಶನ ಸುಳ್ಳು, ನೀವು ನಿನ್ನಲ್ಲಿ ಮಾಡಿದಂಥ ಕೊಟ್ಟಂಥ ಅಭಯಗಳು ಸುಳ್ಳು, ನೀವಲ್ಲಿ ಯಾವುದೇ ಒಂದು ಬೆಂಗಳೂರಿನಂಥ
ಜಾಗದಲ್ಲಿ ಎಷ್ಟೋ ವರ್ಷಗಳಿಂದ ಕೋಟ್ಯಾಂತರ ವ್ಯವಹಾರ ಮಾಡುತ್ತಿದ್ದಂಥ ಜಾಗದಲ್ಲಿ ಇವತ್ತು ಅಂಥ ಜಾಗದಲ್ಲಿ ಒಂದು ತಾಯಿಗೆ ಮೂರು ಮಕ್ಕಳಿದ್ದಾರೆ, ಇನ್ನು ಯಾರೋ ಬರಲಿಕ್ಕೆ ಒಬ್ಬವನನ್ನು ಬಿಟ್ಟಿದ್ದೀರಿ, ನಾಲ್ಕು ಜನ ನಂಬಿದ್ದೀರಿ, ಆ ಜಾಗದಲ್ಲಿ ನಾಗನ ಬಿಂಬ ಪ್ರತಿಷ್ಠೆ ಮಾಡಿ ಆ ಜಾಗದಲ್ಲಿ ದೇವರನ್ನು ಆರಾಧನೆ ಮಾಡಿ ಅಲ್ಲಿ ನಾನು ಕೇಳುವಂಥದ್ದು ಒಂದು ನಿಮಗೆ ಸಾಮಾನ್ಯ ಜ್ಞಾನ ಆದರೂ ಬೇಕಲ್ವಾ? ಒಂದು ದೇವಸ್ಥಾನವನ್ನು ಒಂದು ಆರಾಧ್ಯ ಸಾನ್ನಿಧ್ಯಗಳನ್ನ ಸೃಷ್ಟಿ ಮಾಡಬೇಕಾದ್ರೆ ಒಂದು ನದಿಯ ಭಾಗದಲ್ಲಿ, ತೊರೆಯ ಭಾಗದಲ್ಲಿ, ನೀರಿರುವ ಜಾಗದಲ್ಲಿ, ಕಂಬಳದ ಜಾಗದಲ್ಲಿ, ಬಾವಿಯ ಬದಿಯಲ್ಲಾದರೂ ಆರಾಧನೆ ಮಾಡುವಂಥ ಜಾಗವನ್ನು ಬೆಂಗಳೂರಿನಂಥ ಮಹಾನಗರದ ಜಾಗದಲ್ಲಿ, ನಲ್ಲಿ ನೀರ ಅಲ್ಲ, ನಿಮಗೆ ಬೇರೆ ಬೇರೆ ನೀರಿನ ಪೈಪ್ಲೈನ್ ಬರುವಂಥ ನೀರಿನ ಜಾಗದಲ್ಲಿ ನೀವು ಇಂಥ ಕ್ಷೇತ್ರವನ್ನು ಮಾಡಿ ಅಂತೇಳಿ ಅದಕ್ಕೆ ಅಪವಿತ್ರ ಮಾಡುವಂಥದ್ದು ಎತ್ತರ ಮಟ್ಟಿಗೆ ಸರಿ? ನಾನು ಹೇಳುವಂಥದ್ದು ನೀವು ದರ್ಶನ ಮಾಡಿ ಸತ್ಯವನ್ನೇ ನುಡಿಯುತ್ತಿದ್ದೀರಿ, ಎಲ್ಲವೂ ಸರಿಯೇ ಆಗುವುದಾದರೆ ನಿಮಗೆ ನಾನು ಇಂಥ ಒಂದು ಲೋಕ ಗೊತ್ತಿದ್ದರೆ ಈಗ ಅನೇಕ ಜನರು ನಿಮ್ಮಂಥವರು ಮತ್ತು ಬೇರೆ ಬೇರೆ ಕೇರಳದಿಂದ ದಿನಕ್ಕೆ 40,000-30,000 ಇಟ್ಕೊಂಡು ಬರುವಂಥ ಜ್ಯೋತಿಷರಿದ್ದಾರೆ, ಅವರಿಗೆ ವಯನಾಡಿನಲ್ಲಿ ಇಂಥ ಒಂದು ಘಟನೆ ಆಗ್ತದೆ ಅಂತೇಳಿ ಯಾಕೆ ಮುನ್ಸೂಚನೆಯಾಗಿ ಹೇಳಲಿಕ್ಕೆ ಆಗಲಿಲ್ಲ? ನಾನು ಹೇಳುವಂಥದ್ದು ಅಂಥ ಜಾಗದಲ್ಲಿ ಇಂಥ ದೇವರಿದ್ದಾರೆ, ತಪ್ಪಿದ್ದಾರೆ ಅಂತ ಹೇಳುವಂಥದ್ರಿಗೆ ಕಾರವಾರದ ಅಂಕೋಲದಲ್ಲಿ ನಡೆದ ಘಟನೆ ನಿಮಗೆ ಯಾಕೆ ನಿಮಗೆ ದೇವರು ನಿಮಗೆ ಪ್ರೇರಣಾತ್ಮಕವಾಗಿ ಅಲ್ಲ ಅಶರೀರವಾಣಿಯ ರೂಪದಲ್ಲೇ ಗೊತ್ತಾಗಲಿಕ್ಕೆ ಸಾಧ್ಯ ಇದೆ? ನಾನು ಹೇಳುವಂಥದ್ದು ನೀವು ಹೇಳಿದ್ದೆಲ್ಲ ಸತ್ಯ, ಇನ್ನು ನೀವು ಈ ರೀತಿಯಾಗಿ ಅಲ್ಲದ ಜಾಗದಲ್ಲಿ ದರ್ಶನ ಮಾಡಿ ಜನರನ್ನು ಈ ರೀತಿ ಹೇಳುವುದಾದರೆ ನಾನು ಹೇಳುವಂಥ ಕರ್ನಾಟಕ ರಾಜ್ಯದ ಎಲ್ಲ ಪ್ರತಿ ಜಿಲ್ಲೆಗಳಲ್ಲೂ ನಿಮ್ಮನ್ನು ಒಮ್ಮೆ ಈ ರೀತಿಯ ದರ್ಶನ ಮಾಡಿಕೊಂಡು ನಿಮಗೆ ನಾಳೆ ಆಗುವಂಥ ಪ್ರಕೃತಿ ವಿಕೋಪ ಸಂಭವಿಸುವಂಥ ಘಟನೆಗಳನ್ನು ನೀವು ಸ್ಪಷ್ಟವಾಗಿ ಹೇಳಿ ಜನರ ಜೀವವನ್ನು ಉಳಿಸೋಣ, ಆಸ್ತಿಪಾಸ್ತಿ ಉಳಿಸೋಣ, ನಿಮ್ಗೆ ಹೇಳ್ಬೋದಲ್ವೇ? ನಾನು ಹೇಳುವಂಥದ್ದು ನಾನು ಸ್ಪಷ್ಟವಾಗಿ ನಾಸ್ತಿಕನಾಗಿ ಹೇಳ್ತಾ ಇಲ್ಲ, ನಾನೊಬ್ಬ ಪಕ್ಕಾ ದೈವಾರಾಧಕ ನಾಗಾರಾಧಕನಾಗಿ ಹೇಳಿದ್ದೇನೆ. ನೀವು ನೋಡಿ, ನಮ್ಮ ನಾಗಾರಾಧನೆ ದಕ್ಷಿಣ ಕನ್ನಡ ಜಿಲ್ಲೆಯ ಆಗುಂಬೆ ಶಿರಾಡಿ ಚಾರ್ಮಾಡಿ ಘಾಟಿಯ ಕೆಳಗಡೆ ಈ ಮಣ್ಣಿನಲ್ಲಿ ಬೆಮ್ಮರು ಸೃಷ್ಟಿಸಿದ ತುಳುನಾಡಿನಲ್ಲಿ ಮಾತ್ರ ನಾಗಾರಾಧನೆ ಇರುವಂಥದ್ದು, ದೈವಾರಾಧನೆ ಇರುವಂಥದ್ದು ನಮ್ಮದೇ ತುಳುನಾಡನ್ನು. ಅದಕ್ಕೋಸ್ಕರ ಇದನ್ನೊಂದು ಚಿಕ್ಕ ಜಗತ್ತು ಅಂತ ಕರೆದಿದ್ದಾರೆ. ಇಲ್ಲಿಯ ಮಣ್ಣಿನ ಕನದಲ್ಲೂ ದೈವಾರಾಧನೆ ಇದೆ. ಇಲ್ಲಿಯ ನಾಗನಿಗೆ ಬದುಕಲಿಕ್ಕೆ ಯೋಗುವಂಥ, ನಾಗನ ಸಂತಾನ ವೃದ್ಧಿಗೆ ಯೋಗ್ಯವಾಗುವಂಥ ಮಣ್ಣಿದ್ರೆ ಅದು ತುಳುನಾಡಿನ ಮಣ್ಣು. ಅದರಲ್ಲಿಯೂ ನಮ್ಮ ಪೂರ್ವಜರು ಕೆಲವೊಂದು ಜಾಗಗಳನ್ನು ಬನದ ರೂಪದಲ್ಲಿ ಗುರುತಿಸಲ್ಪಟ್ಟು ಆ ಜಾಗದಲ್ಲಿ ನಿತ್ಯ ನಿರಂತರವಾಗಿ ನೀರಿರುವಂಥ ಜಾಗ, ತನುವಾದ ಜಾಗ, ಕೃಷಿ ಪ್ರಧಾನವಾದಂಥ ಜಾಗ, ಆ ನಾಗನ ಸಂತಾನ ವೃದ್ಧಿಗೋಸ್ಕರ ಬನವನ್ನು ಮಾಡಿದ್ದಾರೆ. ಅದರ ಸುತ್ತಮುತ್ತ ಗದ್ದೆಗಳೇ ಇರಬೇಕೆಂಬ ನಿಯಮ ಇದೆ. ಯಾಕೆಂದರೆ ಅದಕ್ಕೆ ಬೀರುವಂಥ ಕ್ರಿಮಿ ಕೀಟಗಳು, ಇಲಿ, ಬೇರೆ ಬೇರೆ ವಸ್ತುಗಳು ಇದಕ್ಕೆ ಆಹಾರವಾಗಿ ನಾಗ ಪ್ರಕೃತಿಯ ಮಿತ್ರ. ಎರೆಹುಳು ಕೃಷಿಕನಿಗೆ ಮಿತ್ರನಾದರೆ ಇದೊಂದು ಪ್ರಕೃತಿಗೆ ಮಿತ್ರ. ಇಂಥ ಜಾಗವನ್ನು ನಾಗಾರಾಧನೆ ಈ ತುಳುನಾಡಿನಲ್ಲಿ ನಾಳೆ ನೀವು ನನ್ನನ್ನು ಕರ್ಕೊಂಡು ಹೋಗಿ ಯಾವುದೇ ಬಯಲು ಸೀಮೆಗಳಲ್ಲಿ ಅಲ್ಲ, ನಿಮಗೆ ನೀರಾಶ್ರಯ ಇಲ್ಲದ ಜಾಗದಲ್ಲಿ, ಗುಡ್ಡ ಪ್ರದೇಶಗಳಲ್ಲಿ ನಾಗಾರಾಧನೆ ಇಲ್ಲ. ನಾಗಾರಾಧನೆ ಇರುವಂಥದ್ದು ಬಯಲು ಪ್ರದೇಶದ ನೀರಿನಾಶ್ರಯದ ಇರುವಂಥ ನದಿ ತೊರೆಗಳ ದೊಡ್ಡ ಗಿಡ ಮರಗಳ ಬದಿಯಲ್ಲಿರುವಂಥದ್ದು. ಆಗಿರುವಾಗ ನಾವು ಹೇಳುವಂಥದ್ದು ವಿಕೃತಿಯನ್ನು ಮಾಡಬೇಡಿ. ತುಳುನಾಡು ದಕ್ಷಿಣ ಕನ್ನಡ ಜಿಲ್ಲೆ ಸಂಸ್ಕೃತಿಗೆ ಹೆಸರಾದಂಥ ಊರು. ಇವತ್ತು ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ ಈ ಸಂಸ್ಕೃತಿಯನ್ನು ಬೇರೆ ಊರಿಗೆ ಮಾರ್ಕೊಂಡು ಹೋಗಿ ತಪ್ಪು ಸಂದೇಶ ಮಾಡಿ ಹಣ ಮಾಡುವಂಥ ಕೆಲಸದ ಹೊರಬನ್ನಿ. ನಿಮ್ಮಲ್ಲಿ ನಾನು ನೇರವಾಗಿ ಚರ್ಚೆ ಮಾಡ್ತಾ ಇದ್ದೇನೆ. ಯಾವುದೇ ವಿಷಾದಕ್ಕೂ ನಾನು ನಿಮ್ಮಲ್ಲಿ ಚರ್ಚೆ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಯಾಕಂತೇಳಿದ್ರೆ ನಾವು ನೋಡುವಂಥ ನಾಗಾರಾಧನೆ ತುಳುನಾಡಿನ ಮೂಲ ಜನಾಂಗದವರು ತೋರಿಸಿಕೊಟ್ಟಂಥ ನಾಗಾರಾಧನೆ. ಅಲ್ಲಿ ಯಾವುದೇ ರೀತಿಯ ದಿಢೀರ್ ಪತ್ರಿಕಾಗೋಷ್ಠಿ ಇಲ್ಲ. ಅಲ್ಲಿ ಬೇರೆ ಬೇರೆ ರೀತಿಯ ನಿಮಗೆ ಫಿಂಗರವನ್ನು ಹಾಕಿ ಮುಖಚುರಿ ಮಾಡುವಂತೆ ಇಲ್ಲ. ನಾಗ ನಿಮ್ಮ ಮೈಯಲ್ಲಿ ಬರುವುದಾದರೆ ಪವಿತ್ರವಾದಂಥ ಗೋವು ಯಾಕೆ ನಿಮ್ಮ ಮೇಲೆ ಬರುವುದಿಲ್ಲ? ನಾನು ಹೇಳುವಂಥದ್ದು ತುಳುನಾಡಿನಲ್ಲಿ ದರ್ಶನ ಇಲ್ಲ ಅಂತ ಕೇಳಿ ದರ್ಶನ ಇದೆ. ಅದು ತುಳುನಾಡಿನ ಗ್ರಾಮ ದೈವಗಳಿಗೆ ಕ್ರಮ ಇದೆ. ಪತಿ ಮಾನೆಚ್ಚಲು ಮತ್ತು ದೀದಿ ಸಿರಿಮುಟ್ಟರ ಶಕ್ತಿಲು ಬರ್ಪಣ ಎಂಬುದು ಒಂದ ಉಜ್ವಾಲಿನಲ್ಲಿ, ಒಂದ ಮಾನವನ ಮಾನ್ಯ ರೂಪದಲ್ಲಿ, ಒಮ್ಮ ನರ್ತನದ ರೂಪದಲ್ಲಿ. ಅದಕ್ಕೆ ಅದರದೇ ಆದಂಥ ಜನಾಂಗಗಳಿದೆ. ಆ ಜನಾಂಗದವರೇ ಮಾಡಬೇಕಂತ ನಿಯಮ ಇದೆ. ಅದನ್ನು ಮಾಡಲಿಕ್ಕೆ ಜನಾಂಗ ಇದೆ. ದರ್ಶನ ಮಾಡಿ ಯಾವುದೇ ಕಾರಣಕ್ಕೂ ಕಾಡ್ಯನಾಟ್ಯ ಮಾಡುವುದಕ್ಕೂ ಅದಕ್ಕೂ ಒಂದು ಜನಾಂಗ ಇದೆ. ಅದೇ ಅಂಥವರೇ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಮಾಡಿದಂಥ ನಾಗದರ್ಶನ ನಾಗಮಂಡಲಗಳೆಲ್ಲ ಜನರನ್ನು ತಪ್ಪು ದಾರಿಗೆ, ಧರ್ಮವನ್ನು ಮಾರಿ ಇಲ್ಲಿಯ ತುಳುನಾಡಿನ ದ್ರಾವಿಡ ಪರ ಸಂಸ್ಕೃತಿಗೆ ನೀವು ಮಾಡಿದ್ದು ಅಪಚಾರ ಅಂತ ನಾನು ಮತ್ತೊಮ್ಮೆ ನಿಮಗೆ ಒತ್ತಿ ಹೇಳ್ತಾ ಇದ್ದೇನೆ. ಇನ್ನು ಅನೇಕ ಇವತ್ತು ಬನಗಳು
ಒಳ್ಳೆ ಒಳ್ಳೆ ರೀತಿಯ ಮರಗಳನ್ನು ಆಶ್ರಯ ಇದ್ದಂಥ ಜಾಗಗಳನ್ನ ಕಾಂಕ್ರೀಟೀಕರಣ ಮಾಡಿ ಮೇಲಿನಿಂದ ಶೀಟನ್ನು ಹಾಕಿ ಇವತ್ತು ಒಂದು ಅವೈಜ್ಞಾನಿಕ ರೀತಿಯ ತಂಬಿಲಗಳು ನಡೀತಾ ಇದೆ. ಅದರ ಮುಂತೆ ಮುಂಚೆ ಚರ್ಚೆ ಮಾಡಿದ್ದೇವೆ, ಮೊನ್ನೆ ನಾವು ಕೊಟ್ಟಿದ್ದೇವೆ. ನೀವು ತಿಳ್ಕೊಳ್ಬೇಕಿತ್ತು. ನೀವು ಅಲ್ಲಿ ಹೋಗಿ, ನೀವು ಫಿಲ್ಮ್ ಚೇಂಬರಲ್ಲಿ ಹೋಗಿ ಅಲ್ಲ, ಎಲ್ಲಿ ಮಾಡಲಿ, ಅದು ಅವರವರ ಭಕ್ತಿಗೆ ಬಿಟ್ಟದ್ದು. ಎಲ್ಲ ಹೋಗಿ ನೀವು ದರ್ಶನ ಮಾಡುವ ಬದಲು ಇಲ್ಲಿ ಮಾಡುವಂಥ ಒಂದು ಬನದಲ್ಲಿ ನಡುವ ಚಿಕ್ಕ ತಂಬಿಲಕ್ಕೆ ನೀವು ಜನಜಾಗೃತಿ ಮೂಡಿಸಿ, ಜನರಿಗೆ ಅರಿವು ಮೂಡಿಸಿ. ನೋಡಿ, ಒಂದು ನಾಗನನ್ನು ಸರಳವಾಗಿ ಒಂದು ಕುಡ್ತೆ ಹಾಲಲ್ಲಿ ಒಂದು ಸುತ್ತಿಗೆ ಇಟ್ಟು ಒಂದು ಕಾಲು ಕೆಜಿ ಉದುಲಲ್ಲಿ ಚಂದ, ಒಂದು ಸೇರು ಉದುಲಲ್ಲಿ ಚಂದ ಆರಾಧನೆ ಮಾಡಿ ಎಲ್ಲರೂ ಹೊರಗಿಂದ ಪ್ರಾರ್ಥನೆ ಮಾಡಿ ಪ್ರಕೃತಿ ಮತ್ತು ಪರಿಸರವನ್ನು ಉಳಿಸುವ ಕೆಲಸ ಮಾಡಿ ನಾಗಾರಾಧನೆ ಸರಳ ಅಂತ ಜನರಿಗೆ ಮುಟ್ಟಿಸಿ. ನೀವು ಹೇಳುವಂಥದ್ದು ಇವತ್ತು ಇಷ್ಟೆಲ್ಲ ಲಕ್ಷ ಲಕ್ಷ ಜನರು ಮಾಡಿ ಎಲ್ಲದಕ್ಕಿಂತಲೂ ಸರಳವಾಗಿರುವಂಥ ನಾಗಾರಾಧನೆಯನ್ನು ದುಂದು ವೆಚ್ಚದ ಕಡೆ ಕೊಂಡೋಗಿದ್ದೀರಿ. ಬಹುಶಃ ನಮಗೆ ಇವತ್ತು ಭಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ನಾಗಬಳಗಳಲ್ಲೆಲ್ಲ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ಪೂಜೆಯ ನೆಪದಲ್ಲಿ ನಿಮ್ಮ ಮಾಡಿ ಅದನ್ನು ಕರೆದು ನಾಶ ಮಾಡಿ ಕಾಂಕ್ರೀಟ್ಕರಣ ಮಾಡಿ ಅದು ಒಂದು ಅತಂತ್ರ ಸ್ಥಿತಿಗೆ ತಂದು ಸಂಸ್ಕೃತಿಯನ್ನು ನೀವು ಯಾವತ್ತೂ ನಮ್ಮ ಕೈಗೆ ಮತ್ತೆ ಮರಳದ ರೀತಿಯಲ್ಲಿ ನೀವು ಮಾಡಿದ್ದೀರಿ. ನನಗೆ ಇವತ್ತು ಭಯ ಆಗುವಂಥದ್ದು ಇವತ್ತು ಉಡುಪಿ ಮತ್ತು ಅನೇಕ ಕಾರ್ಕಳ ಕೆಲವು ಭಾಗದಲ್ಲಿ ಇವತ್ತು ಕಾದ್ಯನಾಟ್ಯ ಅಂತ ಒಂದು ಕಾದ್ಯನಾಗ ಅಂತ ಒಂದಿದೆ, ಆ ಬನದಲ್ಲಿ ಎಲ್ಲ ಬಹುಶಃ ಇವತ್ತಿಗೂ ಮಣ್ಣಿನ ಮೂರಿಗಳನ್ನು ಮಣ್ಣಿನ ಮಡಿಕೆಗಳನ್ನು ಇಟ್ಟು ಪ್ರಾರ್ಥಿಸಿ ಆ ಬನದಲ್ಲಿ ಇಡೀ ಕಾಂತದ ನಮಗೆ ಒಂದು ಭಯ ಮತ್ತು ವಾತಾವರಣ ಸೃಷ್ಟಿ ಇದೆ, ನಂಬಿಕೆಗಳು ಬರ್ತದೆ. ಬಹುಶಃ ನೀವು ಇದೇ ರೀತಿ ನೀವು ಇವತ್ತು ನಿಮ್ಮ ಈ ಒಂದು ರೀತಿಯ ಆಧುನೀಕರಣ ವ್ಯಾಪಾರೀಕರಣ ನೆಪದಲ್ಲಿ ಬಹುಶಃ ಅಲ್ಲಿ ಅಷ್ಟು ಇನ್ನು ಮುಂದಿನ ದಿನಗಳಲ್ಲಿ ಸ್ಟೀಲ್ ಪಾತ್ರೆಗಳನ್ನಿಟ್ಟು ಸೋಜರ ಅಂಗಡಿಯಾಗೆ ಅಲ್ಯೂಮಿನಿಯಂನ ಅಂಗಡಿಯಾಗೆ ಮಾಡ್ತೀರಾ ಅಂತ ನನಗೆ ಭಯ ಆಗ್ತಾ ಇದೆ. ಆಗಿರುವಾಗ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಒಪ್ಪುವಂಥ ಒಂದು ವರ್ಗಗಳಿರ್ಬೋದು, ಆದರೆ ತುಳುನಾಡಿನ ಜನತೆ ಮಾತ್ರ ನಿಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ. ನೀವು ನಿನ್ನೆ ನಿಮ್ಮ ಮುಖದಲ್ಲಿರುವಂಥ ನಿಮ್ಮ ಒಂದು ಅದರ ವೇಷಭೂಷಣಗಳನ್ನು ತೆಗೆಯದೆ ದರ್ಶನದಲ್ಲಿದ್ದಂಥ ಕಾಲದಲ್ಲಿ ನೇರ ಬಂದು ಈ ರೀತಿಯಾಗಿ ಮಾಧ್ಯಮ ಹೇಳಿಕೆಗಳನ್ನು ಕೊಟ್ಟು ದಿಢೀರ್ ಮಾಧ್ಯಮ ಹೇಳಿಕೆ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಅದನ್ನು ಖಂಡಿತವಾಗಿ ಖಂಡಿಸುವುದು ಮಾತ್ರ ಅಲ್ಲ, ನೀವು ತುಳುನಾಡಿನ ಎಲ್ಲಿ ಯಾವುದೇ ಒಂದು ಕಾರ್ಮಿಕ ಕ್ಷೇತ್ರದಲ್ಲಿ ಕ್ಷಮೆ ಕೇಳಲೇಬೇಕು ಎಂಬುದು ನನ್ನ ವಾದ. ಇನ್ನು ಯಾವತ್ತೂ ನೀವು ಆ ತಪ್ಪು ಮಾಡಬಾರ್ದು ಮುಂದಿನ ದಿನಗಳಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ನಾಗಾರಾಧನೆ, ನಮ್ಮ ದೈವಾರಾಧನೆ, ನಮ್ಮ ನಂಬಿಕೆಯ ಸೊತ್ತುಗಳು. ಪಾಪ ಅವರಿಗೆ ಗೊತ್ತಿಲ್ಲ ನಿಮ್ಮ ಸುತ್ತಮುತ್ತ ಮುಕ್ತರು ನಿಂತದ್ದು. ನಾವು ಅವರ ತಪ್ಪನ್ನು ಹೇಳುವುದಲ್ಲ, ಅವರು ಮಾಡಿದಾರಂತಲ್ಲ. ಸಾರ್ವಜನಿಕ ಸಾರದ ಪೂಜೆ ಗಣೇಶೋತ್ಸವಕ್ಕೂ ಒಂದು ನಿಜವಾದ ತುಳುನಾಡಿನ ಪ್ರಾಚೀನ ನಾಗಾರಾಧನಾ ಸಂಸ್ಕೃತಿಯ ಮಧ್ಯದ ಬಂಧವೇ ಗೊತ್ತಿಲ್ಲ ಅಂತಾದರೆ ಇವರಿಂದ ಏನನ್ನು ನಿರೀಕ್ಷೆ ಮಾಡಬಹುದು? ಗಣೇಶೋತ್ಸವ ಅಲ್ಲ ನಿಮಗೆ ಶಾರದೋತ್ಸವಗಳು, ಕೆಲವೊಂದು ಸಾರ್ವಜನಿಕವಾದಂಥ ಮೂರ್ತಿ ಪೂಜೆಯ ಸಾರ್ವಜನಿಕ ಆರಾಧನಾ ನಿಯಮಗಳೆಲ್ಲವೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರನ್ನು ಒಟ್ಟು ಸೇರಿಸಲಿಕ್ಕೆ ಮಾಡಿದಂಥ ವಿಚಾರಧಾರೆ. ನಾಗಾರಾಧನೆ ಮತ್ತು ದೈವಾರಾಧನೆ ಇದರ ಸಂಸ್ಕೃತಿ, ಈ ಭೂಮಿ ಬೆಮ್ಮೆರು ಸೃಷ್ಟಿ ಮಾಡಿದ ಭೂಮಿ ಯಾವಾಗ ಸೃಷ್ಟಿಯಾಯಿತೋ ಅಲ್ಲಿಂದಲೇ ಆರಾಧನೆ. ಅಂದು ಉಪಯೋಗಿಸಿದ ವಸ್ತುಗಳನ್ನೇ ಇಂದು ಉಪಯೋಗಿಸಿದು ಅದೇ ಸಂಧಿಪಾರ್ಧನ, ಅದೇ ಕಟ್ಟುಪಾಡು, ಅದೇ ವ್ಯಾಪ್ತಿ, ಅದೇ ರೀತಿ ನೀತಿ. ಅಲ್ಲಿ ನಿನ್ನ ಯಾವುದು ಹೇಳಿದ್ದಾರೆ ಅಲ್ಲ ಆ ವ್ಯವಸ್ಥೆಯೇ ನಾವು ಸುಳ್ಳು ಅಂತ ಹೇಳೋದು. ನಾಗ ದರ್ಶನ ಎಂಬುದೇ ಇಲ್ಲ, ನಾಗ ದರ್ಶನ ಎಂಬುದೇ ಇಲ್ಲ, ಮತ್ತೆ ಯಾವುದೇ ಅವರಿಗೆ ಪ್ರೇರಣಾ ಶಕ್ತಿಗಳು ಇಲ್ಲ. ನಾಳೆ ಆಗುವ ವಿಚಾರಗಳನ್ನು ಇವತ್ತು ಹೇಳಲಿಕ್ಕಿಲ್ಲ, ಎಲ್ಲಿಯೂ ಇಲ್ಲ. ಯಾಕಂತ ಹೇಳಿದ್ರೆ ಅದು ಪ್ರಕೃತಿ. ನಮ್ಮ ತುಳುನಾಡ ದೈವಾರಾಧನೆ ಏನು ಹೇಳ್ತದೆ ನಿಮಗೆ? ನಿಮಗೆ ಆಶೀರ್ವಾದವನ್ನು ಮಾತ್ರ ಕೊಡುವಂಥದ್ದು, ಅದು ಎಲ್ಲಿಯೂ ಬಲಿಮೆ ಜ್ಯೋತಿಷ ಹೇಳುವುದಿಲ್ಲ. ಎಲ್ಲ ಇಷ್ಟೆಲ್ಲ ನಿಮಗೆ ಅವರಿಗೆ ಗೊತ್ತಿದೆ ಅಂತ ಹೇಳಿದ್ರೆ ಅವರಿಗೆ ಈ ಪ್ರಕೃತಿ ವಿಕೋಪವನ್ನು ಹೇಳ್ಬೋದಲ್ಲ ಇವರಿಗೆ. ನಾಗನಿಗೆ ದರ್ಶನ ಬರುವುದಿಲ್ಲ ಅಂತ. ನಾಗನಿಗೆ ದರ್ಶನ ಇಲ್ಲ, ನಾಗನಿಗೆ ದರ್ಶನ ಬರುವುದಿಲ್ಲ, ನಾಗನಿಗೆ ದರ್ಶನ ಬರುವುದಿಲ್ಲ, ನಾಗನಿಗೆ ದರ್ಶನ ಬರುವುದೇ ಇಲ್ಲ. ಯಾವ ಅದಕ್ಕೆ ಮಾತಾಡಲಿಕ್ಕಿಲ್ಲ. ದರ್ಶನ ಪದ್ಧತಿ ಎಂಬುದು ದೈವಾರಾಧನೆಯ ಗ್ರಾಮ ದೈವಗಳಲ್ಲಿ ಮಾತ್ರ ದರ್ಶನ ಪಾತ್ರಿ ಅಂತ ಇರುವಂಥದ್ದು. ಓಕೆ, ಅಲ್ಲ ನಾನು ಕೇಳೋದೇನು ಅಂತ ಹೇಳಿದ್ರೆ ಶೆಟ್ರೆ, ಈಗ ದರ್ಶನ ಇಲ್ಲ ಅಂದಮೇಲೆ ಅವರು ಹೇಗೆ ಮಾಡಿದ್ರು ಅನ್ನುವಂಥ ಒಂದು ವಿಚಾರ, ಮತ್ತು ಈ ಇದು ಹುಟ್ಟಿಕೊಂಡದ್ದು ಎಷ್ಟು ವರ್ಷದ ಹಿಂದೆ ಅಂತೇಳಿ, ಈ ನಾಗ ದರ್ಶನ ಅನ್ನುವಂಥದ್ದು ಹುಟ್ಟಿಕೊಂಡದ್ದು ಎಷ್ಟು ವರ್ಷ? ನೋಡಿ, ಇಲ್ಲಿಯ ಎಲ್ಲ ನಾಗಬನಗಳು ಇಲ್ಲಿದೆ ಮೂಲ ಜನಾಂಗಗಳು ಆರಾಧನೆ ಮಾಡಿಕೊಂಡು ಅವರೇ ಸಂರಕ್ಷಣೆ ಮಾಡಿಕೊಂಡು ಮಾಡಿದಂಥ ವಿಚಾರಗಳು ಅಲ್ಲ, ಅದು ನಾಗಾರಾಧನೆ. ನಾಗಾರಾಧನೆ ಇದು ದರ್ಶನ, ದರ್ಶನ ಈ ದರ್ಶನಗಳೆಲ್ಲ ಈಗ ಒಂದು 25-30 ವರ್ಷಗಳಿಂದ ಎಲ್ಲ, ಒಂದು 30-40 ವರ್ಷಗಳಿಂದ ಎಲ್ಲ ಈ ಇದೆಲ್ಲ ಒಂದು 30-40 ವರ್ಷಗಳಿಂದ ಇದೆಲ್ಲ ಆರಂಭ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 100 ವರ್ಷ 1000 ಇಲ್ಲ 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 1000 ವರ್ಷ ಇಲ್ವೇ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿಯ ದೈವಾರಾಧನೆ ಇತಿಹಾಸ, ನಾಗಾರಾಧನೆ ಇತಿಹಾಸ, ನಾಗ ದರ್ಶನ ಭೂಮಿಯ ಸೃಷ್ಟಿಯ ಜೊತೆಗಾದದ್ದು ಅದೆಲ್ಲ.
ನಾಗಾರಾಧನೆ ಇರ್ಬೋದು, ದೈವಾರಾಧನೆ ಭೂಮಿಯ ಸೃಷ್ಟಿಯ ಜೊತೆಗೆ ಈ ದರ್ಶನಗಳು ಮಂಡಲಗಳು ಶುರುವಾದದ್ದು ಒಂದು 30-40 ವರ್ಷಗಳೇ ಇರ್ಬೋದು ಅಷ್ಟೇ ಅಷ್ಟೇ. ಅದರ ಮುಂಚೆ ನಿಮ್ಗೆ ಏನೋ ಮಾತಾಡ್ಲಿಕ್ಕಿಲ್ಲ, ಇದನ್ನ ಒಂದು ವ್ಯವಹಾರದ ರೀತಿಯಲ್ಲಿ ಕೊಂಡೋಗಿ ಆ ರೀತಿ ಮಾಡಿಟ್ಟಿದ್ದಾರೆ ಅಷ್ಟೇ, ಇಲ್ಲವೇ ಇಲ್ಲ. ಇದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ, ಸಮಾಜಕ್ಕೆ ನಾನು ಇದನ್ನು ಹೇರುವುದಿಲ್ಲ. ಅಲ್ಲ ಮೆಸೇಜ್ ಇದ್ದದ್ದನ್ನು ನಾನು ಹೇಳುವಂಥದ್ದು, ತಮ್ಮನ್ನ ಜಟ್ಟಿ ಹೇಳುವಂಥದ್ದು ನಾಗಾರಾಧನೆ ಇಲ್ಲ. ಸಮಾಜ ಇದನ್ನು ನೀವು ಅಧ್ಯಯನ ಮಾಡಿ ಇದನ್ನು ನೋಡಿ ತೀರ್ಮಾನ ತಗೊಳ್ಬೇಕು. ಮತ್ತೆ ನೀವು ತೀರ್ಮಾನ ತಗೊಳ್ಳಿ. ಹಾಗಾದ್ರೆ ಈ ನಾಗದರ್ಶನ ಸಾರಿ ನಾಗದರ್ಶನ ಅಲ್ಲ, ನಾಗಾರಾಧನೆ ಅನ್ನುವಂತ ವಿಚಾರ ಬರೀ ತುಳುನಾಡಿಗೆ ಮಾತ್ರ, ತುಳುನಾಡು ಬಿಟ್ಟು ಎಲ್ಲೂ ಕೂಡ ಬೇರೆ ಇದರಲ್ಲಿ ಹೋಗೋಕೆ ಚಾನ್ಸೇ ಇಲ್ಲ. ನಾಗಾರಾಧನೆ ಎಂಬುದು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿದೆ ಇದೆ. ಮತ್ತೆ ಇವತ್ತಿಗೂ ವೈದ್ಯರ ಇದರಲ್ಲೂ ನಾಗನದಿ ಲಾಂಛನ ಇದೆ. ನಮ್ಮ ದೈವಗಳ ಎಲ್ಲ ವಿಚಾರದಲ್ಲೂ ನಮ್ಮ ಬಲೀಂದ್ರ ಚಕ್ರವರ್ತಿಯು ನಾಗವಂಶೀಯ ಅಂತ ಒಂದು ರಾಜ ಅವನು, ಅವನ ಚಿಂತೆಯು ನಮ್ಮ ನಾಗದ್ದೇ ಲಾಂಛನ. ಇವತ್ತಿಗೂ ದೈವಗಳ ಮುಖದಲ್ಲಿ ಎಲ್ಲ ಇರುವಂಥದ್ದು ನಾಗಲಾಂಛನ. ಹಾಗಾದರೆ ನಾಗ ಬೇರೆ ಬೇರೆ ಕಡೆ ಇಲ್ಲ ಅಂತ ಮಾಡಬಾರ್ದಲ್ಲ. ಈ ರೀತಿಯ ಕ್ರಮವನ್ನು ಇಲ್ಲಿ ಆಫ್ರಿಕಾದ ಅಲ್ಲ ಬೇರೆ ದೇಶದ ಅಲ್ಲ ಇನ್ನೊಂದು ದೇಶದ ಕ್ರಮವನ್ನು ಇಲ್ಲಿ ತರಲಿಕ್ಕೆ ಆಗ್ತದ? ನಾನು ಹೇಳುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಉಡುಪಿ ಅವಳಿ ಜಿಲ್ಲೆಗಳ ಈ ವಿಚಾರಗಳು, ಈ ಆರಾಧನಾ ನಿಯಮ, ಈವರ ನಿಯಮಗಳು ಇಲ್ಲೇ ಮಾಡಬೇಕು. ಇದನ್ನು ಹೋಗಿ ಬೆಂಗಳೂರಲ್ಲಿ ಮಾಡುವಾಗಿಲ್ಲ. ಬೆಂಗಳೂರಿನ ಕರಗ ನೃತ್ಯವನ್ನು ಇಲ್ಲಿ ಬಂದು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಕರಗ ಅಲ್ಲಿ ಬೇರೆ ಬೇರೆ ಕ್ರಮಗಳಿದೆ, ಅಲ್ಲ ಇನ್ನೊಂದು ಕಡೆ ಈಗ ಬೇರೆ ಬೇರೆ ರೀತಿಯ ಆರಾಧನೆ ನಿಯಮಗಳಿದೆ. ಹುಬ್ಳಿಯಲ್ಲಿ ಬೇರೆ ಬೇರೆ ಇದೆ, ಮೈಸೂರಲ್ಲಿ ಬೇರೆ ಇದೆ. ಅದನ್ನು ಇಲ್ಲಿ ಆರಾಧನೆ ಮಾಡಿ ನಾವು ತಯಾರು ಮಾಡಿ ನನ್ನ ಮನೆಯಲ್ಲಿ ಮಾಡಿದರೆ ನಮಗೆ ಬರ್ತದಾ? ಎಲ್ಲೆಲ್ಲಿ ಸಾಂಸ್ಕೃತಿಕವಾಗಿ ಎಲ್ಲೆಲ್ಲಿ ಈ ವಿಚಾರವನ್ನು ಇಟ್ಟಿದ್ದಾರ ಅಲ್ಲಲ್ಲಿ ಇದು ಆರಾಧನೆ ಮಾಡಬೇಕು. ಓಕೆ, ಈಗ ನಾಗಾರಾಧನೆ ಈಗ ಸುಳ್ಳು ಅಥವಾ ನಾಗದರ್ಶನ, ನಾಗಾರಾಧನೆ ಅಲ್ಲ ನಾಗ ದರ್ಶನ ಅನ್ನುವಂಥದ್ದು ಸುಳ್ಳು ಅನ್ನುವಂಥ ವಿಚಾರದಲ್ಲಿ ಹೇಳಿದರೆ ನಾಗನಿಗೆ ದರ್ಶನ ಬರುವುದಿಲ್ಲ, ಅದು ನಿನ್ನೆ ಮಾಡಿರುವಂಥದ್ದೇ ವೇಸ್ಟ್ ಅಂತ ಹೇಳಿ, ಹಾಗಾದರೆ ಪ್ರೆಸ್ ಮೀಟ್ ಕೊಟ್ಟರೆ ಏನು ಕೊಡ್ಬೋದಲ್ವಾ? ಈಗ ಕೊಡ್ಬೋದಲ್ಲ, ಅವರಿಗೆ ನಂಬಿಕೆ ಇಲ್ಲ ಅಂತಂದ್ರೆ ಅವ್ರು ಪ್ರೆಸ್ ಮೀಟ್ ಕೊಟ್ಟದ್ದು. ಈಗ ಅಲ್ಲಿ ಏನು ಅವರು ಮಾಡಿದರೆ ಅವರಿಗೆ ಆತ್ಮಸಾಕ್ಷಿ ಇಲ್ಲದೆ, ಅದು ನಂಬಿಕೆಗಳಿಲ್ಲದೆ, ಅದು ಪಕ್ಕ ನಾಟಕೀಯ ಮತ್ತು ವ್ಯಾಪಾರದ ಒಂದು ದೃಷ್ಟಿ ಹೊಟ್ಟೆಪಾಡಿಗೋಸ್ಕರ ಮಾಡಿದ್ದು ಬಿಟ್ಟರೆ ಅಲ್ಲಿ ಯಾವುದೇ ಒಂದು ರೀತಿಯ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಇಲ್ಲ? ಆದ್ದರಿಂದಲೇ ಅವರು ಪ್ರೆಸ್ ಮೀಟ್ ಕೊಟ್ಟದ್ದು. ಇವತ್ತು ನೋಡಿ ಅನೇಕ ದೇವ ಕೆಲವು ಕಡೆ ಅನೇಕ ಈ ಹೊಸ ಹೊಸ ಕಟ್ಟೆಗಳು, ದರ್ಶನಗಳು, ಜಾಗಗಳೆಲ್ಲ ನಡೀತದೆ. ಅಲ್ಲಿ ಏನಾಗ್ತದೆ ಗೊತ್ತು ನಿಮಗೆ? ಅವರೇ ಒಂದು ಯೂಟ್ಯೂಬ್ ಅನ್ನು ತಯಾರು ಮಾಡಿದ್ದಾರೆ. ಯಾವ ಕ್ಷೇತ್ರಗಳು ಕಾರ್ಣಿಕವನ್ನು ಯಾರು ಹೇಳುವುದಿಲ್ಲ? ಈಗ ಈ ಇಲ್ಲಿಯ ಅನೇಕ ದೊಡ್ಡ ದೊಡ್ಡ ಕ್ಷೇತ್ರಗಳಿದೆ, ಇದೆಲ್ಲ ಯೂಟ್ಯೂಬಲ್ಲಿ ಪ್ರಚಾರ ಆಗಿ ಬಂದ ಭಕ್ತರಲ್ಲ. ಈಗ ಒಬ್ಬ ಸ್ವಾಮೀಜಿ ಕೂತು ಅವನ ಯೂಟ್ಯೂಬಲ್ಲಿ ಇಲ್ಲಿ ಬಂದರೆ ಕಣ್ಣು ಹೋಗ್ತಾ ಬಂದಿದೆ, ಕಾಲು ಬಂದಿದೆ, ಮತ್ತು ವಿದ್ಯೆ ಬರ್ತದೆ, ಅವನಿಗೆ ಪರೀಕ್ಷೆಯಲ್ಲಿ ಬರ್ತದೆ, ಮಾರ್ಕ್ ಬರ್ತದೆ, ಸಂತಾರ. ಸ್ವಾಮಿ, ಇದೆಲ್ಲ ಅಲ್ಲಿ ಹೋದ ನಂತರ ಬರೋದಲ್ಲ. ಇಲ್ಲಿ ತುಳುನಾಡಿನಲ್ಲೊಂದು ಸಂಸ್ಕೃತಿ ಇದೆ, ಪ್ರತಿಯೊಬ್ಬರಿಗೂ ಒಂದು ಗ್ರಾಮ ದೈವ ಮತ್ತು ಕುಟುಂಬ ದೈವದ ಕಲ್ಪನೆ ಇದೆ. ಆ ನಿಮ್ಮನ್ನು ಎಷ್ಟು ಏನೇ ಮಾಡಿದರೂ ನಿಮ್ಮ ಗ್ರಾಮ ದೈವ ಮಾತ್ರ ನಿಮ್ಮನ್ನು ಉದ್ಧರಿಸುವುದು, ನಿಮ್ಮ ಕುಟುಂಬ ದೈವವೇ ಉದ್ಧರಿಸುವುದು. ಯಾವುದೇ ಕಾರಣಕ್ಕೂ ಇನ್ನೊಂದು ಸೂರ್ಯನ ಶಕ್ತಿ ನಮಗೆ ಅತಿಥಿ ಶಕ್ತಿ ಆಗ್ತದೆ ವಿನ ನಿಮ್ಮನ್ನು ಉದ್ಧರಿಸಲಿ. ನಿಮ್ಮನ್ನು ಮುಟ್ಟಬೇಕಿದ್ರು ನಿಮ್ಮ ಗ್ರಾಮ ದೈವದ ಅಪ್ಪನೇ ಇಲ್ಲದೆ ಇನ್ನೊಂದು ಗ್ರಾಮ ದೈವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿಮಗೆ ಎಲ್ಲ ಕಡೆಗಳಲ್ಲಿ ನಿಮಗೆ ನಿಮ್ಮ ಪವಾಡಗಳು ನಡೀತದೆ, ಮತ್ತೊಂದು ನಡೀತದೆ, ಅವರದೇ ಆದಂಥ ವೇಷಭೂಷಣ, ಅವರದೇ ಆದಂಥ ಬಂಗಾರ ಹಾಕ್ಕೊಂಡು ಮಾಡ್ತಾರಲ್ಲ, ಇದು ಎಲ್ಲವೂ ಸುಳ್ಳೆ. ಯಾವುದು ಸತ್ಯ ಅಂತ ಕೇಳ್ಬೋದು ನೀವು? ಯಾವುದು ಸತ್ಯ? ಗ್ರಾಮ ದೈವಗಳು ಸತ್ಯ, ಕುಟುಂಬ ದೈವಗಳು ಸತ್ಯ, ಗ್ರಾಮದ ದೇವಸ್ಥಾನಗಳು ಸತ್ಯ, ನಮ್ಮ ನಮ್ಮ ಸಂಸ್ಕೃತಿ ಆರಾಧನೆ ಸತ್ಯ, ನಮ್ಮ ಪ್ರೇತಾರಾಧನೆ ಸತ್ಯ, ನಮ್ಮ ಮನೆಯಲ್ಲಿ ಹಿರಿಯರಿಗೆ ಆಶೀರ್ವಾದ ಕೊಡುವಂಥ ಸತ್ಯ, ನಮ್ಮ ನಮ್ಮ ಒಂದೊಂದು ಹಬ್ಬಗಳು ಸತ್ಯ. ನಿಮ್ಮ ಅಲ್ಲಲ್ಲಿ ಕಟ್ಟೆ ಮಾಡಿ ಜನ ಮಾಡಿ ಜನರಿಗೆ ಇದು ಮಾಡಿ ಬೇರೆ ಬೇರೆ ದೈವಗಳು ನಂಬೋದು, ಮತ್ತು ನೀವು ಮಂತ್ರವಾದಿ ತೃತ್ರ ಹೋದರೆ ನಿಮ್ಮ ಮನೆಗೊಂದು ಭೂತ ದೈವ ಬಂದಿದೆ. ಇವತ್ತು ಏನು ಮನೆ ಮನೆಗಳಲ್ಲಿ ದೈವಗಳನ್ನು ಆರಾಧನೆ ಮಾಡುವ ನಿಯಮಗಳಿಲ್ಲ. ಕುಟುಂಬದ ಮನೆಯಲ್ಲಿ ಮತ್ತು ಸ್ಥಳ ಸಂಬಂಧಿ ದೈವಗಳು, ಗ್ರಾಮ ಸಂಬಂಧಿ ದೈವಗಳು ಬಿಟ್ಟರೆ ಫ್ಲ್ಯಾಟಿನಲ್ಲಿ ಮನೆಗಳಲ್ಲಿ ಯಾರೋ ಹೇಳಿದಿರಂಥ ದೈವವನ್ನು ನಂಬುವುದು? ನಿನ್ನೆ ಯಾವ ಮಂತ್ರವಾದಿ ಹೇಳಿದ ನಿಮ್ಮ ಮನೆಗೆ ನಾನು ಬಂದಿದ್ದೇನೆ, ಒಂದು ಕಾಲು ಒಳಗಿಟ್ಟಿದ್ದೇನೆ ಹೊರಗಿಟ್ಟಿದ್ದೇನೆ ಅಂತ ನಂಬಲಿಕ್ಕೆ ಇಲ್ಲ. ಇದರಿಂದ ಸೋತೋಗಿದ್ದಾರೆ ಜನರು.
ಈಗ ನೋಡಿ, ಈಗ ನಿನ್ನೆ ಇವರ ಪತ್ರಿಕಾಗೋಷ್ಠಿಯಿಂದ ಎಷ್ಟು ಜನ ಇನ್ನು ಮಂಗ ಆಗ್ಲಿಕ್ಕಿದೆ. ಹಾಗಾದ್ರೆ ಇಡೀ ಚಿತ್ರರಂಗವೇ ಮೋಸ ಹೋಗಿದೆ ಅಂತ ಹೇಳ್ತಾರೆ ನಿನ್ನೆ? ನನ್ನ ಲೆಕ್ಕಕ್ಕೆ ಅವರು ಮಾಡಿದ್ದಕ್ಕೆ ನಾನು ತಪ್ಪು, ಅವ್ರು ಮೋಸ ಹೋಗಿದ್ದಾರೆ ಗೊತ್ತಿಲ್ಲ. ನಾನು ಇಲ್ಲಿ ಅಂತ ಹೇಳುವಂಥದ್ದು ಅವರು ನಿನ್ನೆ ಮಾಡಿದ ಕರ್ಮಾಂಗಗಳು ಸಂಪೂರ್ಣ ನಿಮಗೆ ಯಾವ ಫಲವೂ ಸಿಗ್ಲಿಕ್ಕಿಲ್ಲ, ಅವರಿಗೆ ಯಾವ ಫಲವೂ ಸಿಗ್ಲಿಕ್ಕಿಲ್ಲ. ಚಿತ್ರೋದ್ಯಮ ಬೆಳಗ್ಲಿಕ್ಕಿಲ್ವ? ಸಾಧ್ಯ ಇಲ್ಲ. ಅಲ್ಲ, ಚಿತ್ರೋದ್ಯಮ ಬೆಳಗುವುದು ಹೇಗೆ ರೀ? ನಾವು ನಿಯತ್ತಲ್ಲಿ ವ್ಯವಹಾರ ಮಾಡಿ ಒಳ್ಳೆಯ ಚಿತ್ರಕಥೆಗಳನ್ನು ಮಾಡಿ, ಒಳ್ಳೆಯ ಕಥೆಗಳನ್ನು ಮಾಡಿ, ಒಳ್ಳೆಯ ಮೇಕಿಂಗ್ ಮಾಡಿ, ಒಳ್ಳೆಯ ಜನರಿಗೆ ತಲುಪುವಂಥ ನಿಜವಾದ ಚಲನಚಿತ್ರವನ್ನು ಈಗ ಮುಂಚಿನ ಚಿತ್ರಗಳು ಗೆದ್ದದ್ದು ಹೇಗೆ? ನಾಗದರ್ಶನ ಮಾಡಿ ಗೆದ್ದದ್ದಲ್ಲ, ಅದರಲ್ಲಿ ಒಳ್ಳೆಯ ಕಥೆಯ ಆತ್ಮ ಇತ್ತು. ಆತ್ಮ ಒಂದು ಒಳ್ಳೆಯ ಕತೆ, ಒಳ್ಳೆಯ ಮೇಕಿಂಗ್, ಕ್ರಿಯೇಟಿವ್ ನಿರ್ದೇಶನ, ಸಂಗೀತ, ಇದರಿಂದ ಗೆದ್ದದ್ದು ಸ್ವಾಮಿ, ಇದರಿಂದ ಗೆದ್ದದ್ದು. ಗೆದ್ದದ್ದು ಯಾಕೆಂದ್ರೆ, ಹಾಗಂತ ಹೇಳಿದೆ ನೀವು ಒಂದು ಕಳಪೆ ಚಿತ್ರ ಮಾಡಿಕೊಂಡು ಇವ್ರ ಹತ್ರ ಬಂದು ಕೊಟ್ಟರೆ ಈಗ ಇನ್ನು ಗೆಲ್ತದೆ, ಈಗ ಪ್ಯಾನ್ ಇಂಡಿಯಾ ಮಾಡಿದ್ರೆ ಹಣ ಮಾಡ್ಬೋದಲ್ಲ. ಈಗ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದಂಥ ಸ್ವಾಮೀಜಿಯವರಲ್ಲಿ ಯಾರು ಪಾತ್ರಿ ಅವ್ರ ಹತ್ರ ಕೇಳುವಂಥದ್ದು, ನಾವೊಂದು 25-30 ಲಕ್ಷದ ಚಿತ್ರ, ಕಳಪೆ ಚಿತ್ರ ಮಾಡಿ ಒಂದು ಪ್ಯಾನ್ ಇಂಡಿಯಾ ಅಂತಲ್ಲಿ ಎಲ್ಲ ಭಾಷೆಗಳಲ್ಲಿ ಮಾಡಿ ಹಾಕಿದರೆ ನಮಗೊಂದು 400 ಕೋಟಿ ಬರ್ಬೋದಾ? ನೋಡಿ, ಯಾವತ್ತು ಇಲ್ಲಿ ತುಳುನಾಡ ದೈವಗಳು ಹೇಳುವಂಥದ್ದಿಷ್ಟೇ, ನಿನ್ನ ಕರ್ಮಾಂಗಗಳನ್ನು ಮಾಡು, ಬದಿಗೋಗು, ನಾನು ನೋಡ್ತೇನೆ, ನನ್ನ ನಂಬು, ಅಷ್ಟೇ ಹೇಳುವಂಥದ್ದು. ಬಣ್ಣದ ಲೋಕದಲ್ಲಿ ದೇವರನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನಮ್ಮ ಕಾಯಕವನ್ನು ಮಾಡಬೇಕು, ಸರಿಯಾಗಿ ಮಾಡ್ತಾ ಹೋದರೆ ಆಗ್ಬೋದು. ದೇವರನ್ನು ನಂಬಿದ ತಕ್ಷಣ, ಗುಡಿಗೋಪುರವನ್ನು ಕಟ್ಟಿದ ತಕ್ಷಣ, ಶಿಲಮಯ ದೇವಸ್ಥಾನಗಳನ್ನು, ತಾಮ್ರಭೂಚಿತವಾದ ದೇವಸ್ಥಾನಗಳನ್ನು, ಬಂಗಾರ ವರ್ಜ್ರ ವೈಡೂರ್ಯಗಳನ್ನು ದೇವರಿಗೆ ಕೊಟ್ಟ ತಕ್ಷಣ ದೇವರು ನಿಮ್ಮನ್ನು ಉದ್ಧರಿಸುವುದಲ್ಲ. ನೀವು ಮಾಡುವಂಥ ಒಳ್ಳೆಯ ಕರ್ಮಾಂಗಗಳ ಮೇಲೆ, ನಮ್ಮ ಪೂರ್ವಜನ್ಮದ ಮೇಲೆ, ನಾವು ದೈವವನ್ನು ಆರಾಧಿಸುವ, ಪ್ರೀತಿಸುವ ಮೇಲೆ. ಹಾಗಾದರೆ ಇನ್ನು ಸ್ಥಿತಿವಂತರಿಗೆ ಮಾತ್ರ ದೈವವೋ? ಇನ್ನು ಬಡವರಿಗೆ ದೈವವೇ ಇಲ್ವಾ? ಇನ್ನು ಒಬ್ಬ ಕೂಲಿ ಕಾರ್ಮಿಕ ಒಂದು ದುಡಿದು ತಿನ್ನುವವನಿಗೆ ಹಾಗಾದರೆ ನಿಮಗೆ ದೊಡ್ಡ ಹರಿಕೆ ಹೇಳಿದರೆ ನಿಮ್ಮನ್ನು ಬದುಕಿಸುವುದಾದರೆ ಕೂಲಿ ಕಾರ್ಮಿಕನ ಸಂಸಾರ ಸಾಯುತ್ತ? ಅವನು 1 ರೂಪಾಯಿ ಹಾಕನ ಹರಿಕೆ ಹಾಕ್ತಾನೆ, 2 ಬೊಂಡ ಕೊಡ್ತಾನೆ, ದೇವರೇ ನನ್ನ ಮಗುವನ್ನು ಬದುಕಿಸು ಅಂತ ಕೇಳ್ತಾನೆ. ಹಾಗದಿಲ್ಲ, ನೀನು ನಿನ್ನ ಪೇಮೆಂಟ್ ಕಡಿಮೆ ಇದೆ, ನಿನ್ನನ್ನು ಬದುಕಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋಕ್ಕಾಗತ್ತಾ? ನಾನು ಈ ರೀತಿ ಮಾರಾಟ ಮಾಡಬೇಡಿ ಅಂತ ಹೇಳುವಂಥದ್ದು ಯಾರು ಕೂಡ. ಓಕೆ, ಅಲ್ಲ ಒಂದು ಸ್ಮಾಲ್ ಏನು ಅಂತ ಹೇಳಿದ್ರೆ, ಕೆಲವು ಜನರು ಮಾತಾಡ್ತಾ ಇದ್ರು ನಿನ್ನೆ ನೋಡಿ, ನಾಗ ದರ್ಶನ ಬರಬೇಕಾದ್ರೆ, ನಾಗನಿಗೆ ದರ್ಶನ ಬರಬೇಕಾದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಬುಸ್ ಅಂತೇಳಿ ಹೇಳಬೇಕು ಅಂತೇಳಿ. ಇಲ್ಲಿ ನಾಗ ಮಾತಾಡ್ತದೆ ಅನ್ನುವಂಥ ವಿಚಾರದಲ್ಲಿ ಹೇಗೆ ಅಂತ ನೋಡಿ, ದೈವಾರಾಧನೆ ಇಲ್ಲಿ ಹೇಗೆ ನಾಗ ಮಾತಾಡೋದು? ನಮ್ಮ ತುಳುನಾಡಿನಲ್ಲಿ ಮೈಸಂದಾಯ ಅಂತ ದೈವ ಇದೆ. ಮೈಸಂದಾಯ ದೈವ ಅಂತ ಹೇಳಿದರೆ, ಇಲ್ಲಿ ಕೋಣವನ್ನು ಆರಾಧನೆ ಮಾಡುವವರು ನಾವು, ಕೋಣಗಳನ್ನೇ ಆರಾಧನೆ ಮಾಡುವ ತುಳುವವರು. ಇವತ್ತಿಗೂ ಮೈಸಂದಾಯ ಮಾತಾಡ್ಲಿಕ್ಕುಂಟ? ಹಾಗಾದರೆ ನಾಗ ಹೇಗೆ ಮಾತಾಡೋದು? ನಾಗನು ಅದೇ ರೀತಿಯಲ್ಲಿ ಒಂದು ಒಂದು ಬಾಯಿ ಬರೆದ ಹೊತ್ತು ನಾಗನಿಗೆ ಕಿವಿಯೂ ಕೇಳುವುದಿಲ್ಲ. ನಾಗನಿಗೆ ಮಾತು ಬರೋದಿಲ್ಲ. ನನ್ನ ಮೈಸಂದಾಯ ದೈವ ಮಾತಾಡೋದಿಲ್ಲ. ನಾನು ಹೇಳೋದು, ನಿನ್ನ ನಾಗ ಹೇಗೆ ಮಾತಾಡಿತಲ್ಲಿ? ಇಲ್ಲಿ ಪ್ರಾಣಿ ಆರಾಧಕ ಶಕ್ತಿಗಳಿಂದ ಬಂದಂತಹ ಕೆಲವೊಂದು ದೈವಗಳಿದೆ, ಇವತ್ತಿಗೂ ಮಾತನಾಡುವುದಿಲ್ಲ. ನನ್ನ ಮೈಸಂದಾಯ ಮಾತಾಡುವುದಿಲ್ಲ. ನಿಮ್ಮ ನಾಗ ಹೇಗೆ ಮಾತಾಡ್ತದೆ? ಅದನ್ನು ವಿಚಾರ ಮೊನ್ನೆ ಒಬ್ರು ಪ್ರಶ್ನೆ ಮಾಡಿದ್ರು ನಿಮಗೆ, ನಾವು ನಮ್ಮ ಅವರಿಗೆ ಬೇರೆ ಉತ್ತರ ಕೊಡ್ತೇವೆ. ಮೊನ್ನೆ ನಾವು ಮಾತಾಡಿದ್ದೇವೆ, ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ, ನಾವು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಇದ್ದೇವೆ. ನಾವು ಯಾಕಂತ ಹೇಳಿದ್ರೆ, ನಾಗ ಮತ್ತು ಸರ್ಪಗಳು ಬೇರೆ ಬೇರೆ ಇರ್ಬೋದು, ದೊಡ್ಡ ವಿಚಾರಗಳು. ನಿಮ್ಮ ಪುರಾಣವನ್ನು ಓದಿದರೆ ಮಾತ್ರ ನಿಮಗೆ ನಾಗದ ಬಗ್ಗೆ ಗೊತ್ತಾಗಬೇಕು. ಅವರಿಗೆ ನಾನು ಹೇಳ್ತಾ ಇದ್ದೇನೆ, ನಾಗನನ್ನು ಸರ್ಪನನ್ನು ಹುಡುಕೋದು ಪುರಾಣ ಓದಿ ಅಲ್ಲ. ನೀವು ಅದಕ್ಕೆ ಗದ್ದೆಯ ಬದಿಯಲ್ಲಿಯೋ, ಕೊಠರೆಯ ಬದಿಯಲ್ಲಿಯೋ, ನಾಗಬಣದ ಸುತ್ತ ಸುತ್ತಾಡಿದರೆ ಮಾತ್ರ ನೋಡ್ಬೋದು. ಓಕೆ, ಹಾಗೆ ಹಾಗೆ ಎಲ್ಲ ವಿಚಾರಗಳು ಬೇರೆ ಏನಿದೆ? ಸೊ ಈಗ ನಾಗದರ್ಶನ ಅನ್ನುವಂಥ ಸುಳ್ಳು ಅಂತ ಹೇಳಿದ್ರಿ, ಆ ಚಿತ್ರನಟಿಗೆ ಒಂದು ದರ್ಶನ ಬಂತು, ಹಾಗಾದ್ರೆ ಅದೇನು? ನೀವು ಕಾಂತಾರ ಸಿನಿಮಾ ನೋಡಿದ್ದೀರಾ? ಅನೇಕ ಜನರಿಗೆ ಕಾಂತಾರ ಚಿತ್ರ ನೋಡ್ತಾ ಮೈಯಲ್ಲಿ ಬಂದಿದೆ. ಹಾಗಾದರೆ ಅವರೆಲ್ಲರೂ ದರ್ಶನ ಪಾತ್ರೆಗಳು ದೇವಮಾನವರಂತ ನಾವು ಸಪರೇಟ್ ಇಡೋದ? ಈಗ ಆ ಮೇಡಮ್ ಏನು ಮಾಡಬೇಕಂತ ಹೇಳಿದೆ, ಮುಂದಿನ ದಿನ ಇಂಥ ನಿಮಗೆ ಬ್ಯಾಂಡ್ ವಾಳಗಗಳಿರುವಂಥ ಜಾಗದಲ್ಲಿ ದೈವದ ಜಾಗಗಳಿಗೆಲ್ಲ ಬರುವಂಥದ್ದು ಬೇಡ. ಯಾಕಂದರೆ ಒಬ್ಬರ ಒಂದು ಮೈಂಡಲ್ಲಿ ಅದು ಏನೋ ಒಂದು ಶಾರೀರಿಕ ವ್ಯತ್ಯಾಸಗಳು, ಭಾವನೆಗಳ ಜೊತೆಗೆ ತಲ್ಲೀನರಾಗ್ತಾರೆ ಅವರು ಅಂತ ಹೇಳಿದರೆ, ಆ ಹೆಂಗಸಿಗೆ ಮೈಗೆ ಬಂದದ್ದನ್ನು ನಾವು ಅದನ್ನು ತಪ್ಪು ಅಂತ ಹೇಳುವಂಥದ್ದಲ್ಲ. ಅತಿಯಾದಂಥ ಭಕ್ತಿಯಲ್ಲಿ ತಲ್ಲೀನರಾಯಿತು ಅವರ ಅಲ್ಲಿಯ ಆ ವಾತಾವರಣವನ್ನು ನೋಡಿ ಅವರ ಮನಸ್ಸಲ್ಲಿ ತುಂಬಿಸಿಬಿಟ್ಟರು.
ಅಲ್ಲಿ ಇವರು ಮಾಡೋದರಲ್ಲಿ ಸತ್ಯ ಇದೆ ಸುಳ್ಳಿದೆ ಅದು ಅದು ಅವರಿಗೆ ಮಾಡೋರಿಗೆ ಗೊತ್ತು, ಅವ್ರಿಗೂ ಆ ಹೆಂಗಸಿಗೆ ಗೊತ್ತಿಲ್ಲ. ಹೆಂಗಸಿನ ದೃಷ್ಟಿಯಲ್ಲಿ ಏನಾಯ್ತು ಅದೇ ನಾನು ಹೇಳುವಂಥದ್ದು ಇವರು ಜನರನ್ನು ಮಂಗ ಮಾಡ್ತಾ ಇದ್ದಾರೆ ಅಂತ. ಹೆಂಗಸಿನ ದೃಷ್ಟಿಯಲ್ಲಿ ಇಲ್ಲಿ ಒಂದು ಸತ್ಯ ಇದೆ ಅಂತ ಗೊತ್ತಾಯಿತು. ಆ ಸತ್ಯವನ್ನು ಅವ್ರ ಮೈಂಡಲ್ಲಿ ಮನಸ್ಸಲ್ಲಿ ಹಾಕಿದ್ರು ಬಂತು. ಹೇಳಿದೇನೆ ಅಂತ ಹೇಳಿದ್ರೆ, ಈಗ ಅಲ್ಲಿ ಸತ್ಯ ಅನ್ನೋದಕ್ಕಿಂತ ಅಲ್ಲಿ ನಾಗ ಇದ್ದಾನೆ ಅದಕ್ಕೋಸ್ಕರ ಅವರ ಮೈಯಲ್ಲಿ, ಅಲ್ಲ ನಾನು ಹೇಳೋದು ಅವರು ಅಲ್ಲಿ ನಾಗ ಇದ್ದಾನೆ ಅದಕ್ಕೋಸ್ಕರ ಅವರ ಮೈಯಲ್ಲಿ ಬಂದಿದೆ ಅನ್ನುವಂಥ ವಿಚಾರದಲ್ಲಿ ಕೆಲವರು ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಕಾಂತಾರ ಸಿನಿಮಾದ ಬಗ್ಗೆ ಸೆಟ್ರು ಹೇಳಿದರು. ಸೊ ಕಾಂತಾರ ಸಿನಿಮಾ ನೋಡ್ತಾ ಇದ್ದಾಗ, ಥಿಯೇಟರಲ್ಲಿ ನೋಡ್ತಾ ಇದ್ದಾಗ ಎಲ್ಲರ ಮೈಯಲ್ಲೂ ಬಂತು, ಕೆಲವರಿಗೆ ಆವೇಶ ಆಯಿತು. ಸೊ ಆಗ ಆ ಥಿಯೇಟರಲ್ಲಿ ದೈವ ಇದೆಯಾ, ಥಿಯೇಟರಲ್ಲಿ ದೈವ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ನೋಡಿ. ನಾಗನ ಜಾಗದಲ್ಲಿ ಅಲ್ಲಿ ಇದಕ್ಕೆ ಈ ಬಂತು. ಈಗ ಒಂದು ಒಳ್ಳೆಯ ನಾಗ ಬಂದರೆ ದರ್ಶನ ಮಾಡೋದು ಹೊಡೆದ, ಅಲ್ಲಿ ಸರಿಯಾಗಿ ಬುಸುಗುಟ್ಟಿ ಒಂದು ನಾಗ ಬಂದರೆ ಅಲ್ಲಿ ದರ್ಶನ ನಡೀತದ? ನಮ್ಮ ತುಳುನಾಡಿನ ದೈವಾರಾಧನೆ ಮತ್ತು ನಾಗಾರಾಧನೆಯನ್ನು ಮಾರ್ಕೊಳ್ಬೇಡಿ. ನಮ್ಮ ತುಳುನಾಡಿನ ದೈವಾರಾಧನೆಗಳನ್ನ ನಂಬಿಕೆ ಇಡಿ. ನಾನು ಚಿತ್ರರಂಗದ ಗಣ್ಯರಿಗಾಗಲಿ ಯಾರೇ ಇದನ್ನು ಮಾಡಿದಂಥ ಗಣ್ಯರಿಗೆ ಹೇಳುವಂಥದ್ದು, ನಿಮಗೆ ಇದರಲ್ಲಿ ಏನಾದರೂ ಫಲಪ್ರದಗಳು ಆಗಬೇಕಂತೂ ಇದ್ದರೆ ನೀವು ತುಳುನಾಡಿನ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೋ ಅಲ್ಲ ಇಲ್ಲಿಯ ತುಳುನಾಡಿನ ದೈವ ಕ್ಷೇತ್ರಕ್ಕೋ ಬಂದು ಆರಾಧನೆ ಮಾಡಿ ಪ್ರಾರ್ಥಿಸಿ ಹೋಗಿ. ಯಾವುದೇ ಹರಿಕೆಗಳನ್ನು ನೀಡಬೇಡಿ. ಇಲ್ಲಿಯ ಒಂದು ಗಂಧ ಪ್ರಸಾದವನ್ನು ಕೊಂಡೋಗಿ, ಇಲ್ಲಿಯ ಕೊಂಡೋಗಿ ನಿಮ್ಮ ಚಿತ್ರರಂಗ ಬೆಳಗ್ತದೆ. ಇಡೀ ಕರ್ನಾಟಕದ ಜನತೆಗೆ ಹೇಳುವಂಥದ್ದು, ದಯವಿಟ್ಟು ಇಂಥ ತುಳುನಾಡಿನ ದೈವ ನಾಗನ ಹೆಸರಿನಲ್ಲಿ ಕೋಲ, ನೇಮ, ನಾಗದರ್ಶನ, ಪ್ರಶ್ನೆ, ಕೊರಗಜ್ಜ, ಇನ್ನೊಂದು ಬೇರೆ ಬೇರೆ ಹೆಸರುಗಳಲ್ಲಿ ಅಲ್ಲಲ್ಲಿ ಇಂಥ ಕೃತ್ಯಗಳು ನಡೀತಾ ಇದೆ. ತುಳುನಾಡು ಬಿಟ್ಟು ಯಾವುದೇ ಕಾರಣಕ್ಕೂ ಈ ಆರಾಧನಾ ಕ್ರಮ ತುಳುನಾಡಿನ ಒಳಗಡೆ ಇರಬೇಕೇ ವಿನ ಅನ್ಯ ಬೇರೆ ಜಾಗದಲ್ಲಿ ಭಕ್ತರು ಇರಬಹುದು, ಇಲ್ಲಿಂದ ಪ್ರಸಾದಗಳನ್ನ ಕೊಡ ಮುಂಬೈಯಲ್ಲೂ ಇರಬಾರ್ದು, ಅದು ಇಲ್ಲೇ ಇರುವಂಥದ್ದು. ಎಂಥ ನೀವು ಭಕ್ತರೆಲ್ಲರೂ ವರ್ಷಕ್ಕೊಮ್ಮೆ ಇಲ್ಲಿ ಬಂದು ಪ್ರಾರ್ಥಿಸಿ ಯಥಾನುಶಕ್ತಿಯ ಕಾಣಿಕೆ ಹಾಕಿ ಹೋಗ್ಬೋದು. ಯಾವುದೇ ಕಾರಣಕ್ಕೂ ಹರಿಕೆ ಎಂಬುದಕ್ಕೆ ಇಷ್ಟೇ ಹಿತಮಿತವಾದ ಇಷ್ಟೇ ಎಂಬ ನಿಯಮಗಳು ಇಲ್ಲ, ಅದು ಹಾಕದಿದ್ದರೂ ಚಿಂತೆ ಇಲ್ಲ. ಒಟ್ಟಿನಲ್ಲಿ ಇಲ್ಲಿ ಬಂದು ಅಲ್ಲಿಯ ದೈವಗಳ ಗಂಧ ಪ್ರಸಾದವನ್ನು, ನಾಗಾರಾಧನೆಯ ಪ್ರಸಾದವನ್ನು ಕೊಂಡೋಗಿ. ನಮ್ಮ ದೈವಾರಾಧನೆ ಮತ್ತು ನಾಗಾರಾಧನೆ ಇಲ್ಲಿಯ ಮೂಲ ಜನಾಂಗಗಳು ಆರಾಧಿಸಿದಂಥ, ನಮ್ಮ ಹಿರಿಯರು ತೋರಿಸಿದಂಥ ವ್ಯಾಪ್ತಿಯ ಒಳಗಡೆ ಇರ್ತದೆ. ನೀವು ಬೇರೆ ಬೇರೆ ಪುರಾಣ ಪುಣ್ಯ ಕಥೆಗಳ ಪುಸ್ತಕಗಳನ್ನು ತಂದರೆ ನಾವು ಅದನ್ನು ಒಪ್ಪುವುದೂ ಇಲ್ಲ. ಇಲ್ಲಿಯ ದೈವಾರಾಧನೆಗೆ ಮತ್ತು ನಾಗಾರಾಧನೆಗೆ ಪುಣ್ಯ ಪುರಾಣ ಕಥೆಗಳ ಸಂಬಂಧಗಳು ಇಲ್ಲ. ಇಲ್ಲಿ ಒಂಟಿ ನಾಗ, ಒಂದೇ ಹೆಡೆಯ ಒಂಟಿ ನಾಗನನ್ನು ಆರಾಧಿಸುವಂಥದ್ದು, ಮೂರು ಹೆಡೆಯ ಒಂದು ಶರೀರದ, ಏಳು ಎಡೆಯ ಒಂದು ಶರೀರದ ಕಾಲ್ಪನಿಕ ನಾಗನನ್ನು ತುಳುನಾಡು ಆರಾಧಿಸುವುದಿಲ್ಲ. ಆದರೂ ಇಲ್ಲಿಯ ಮುಗ್ಧ ಜನರನ್ನು ಒಂದು ರೀತಿಯಲ್ಲಿ ತಪ್ಪು ದಾರಿ ಎಳೆದು ಒಂಟಿ ನಾಗನ ಚಿತ್ರವನ್ನು ತೆಗೆದು ಇಂಥ ಒಂದು ರೀತಿಯ ಕಾಲ್ಪನಿಕ ಚಿತ್ರವನ್ನು ಇಡುವುದರ ಮುಖಾಂತರ, ಒಂದು ಕುಟುಂಬದಲ್ಲಿ ನಾಲ್ಕು ನಾಲ್ಕು ಕಲ್ಲುಗಳನ್ನು ಇಡುವುದರ ಮುಖಾಂತರ ಬೇರೆ ಬೇರೆ ಕುಟುಂಬವನ್ನು ಬೇರೆ ಮಾಡುವಂಥ ಒಂದು ಕಾಲ್ಪನಿಕ ಆರಾಧನಾ ಲೋಕವನ್ನು ನಿರ್ಮಾಣ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಚರ್ಚೆ ಆದರೆ ನಾವು ಚರ್ಚೆಗೂ ಸಿದ್ಧರಿದ್ದೇವೆ. ನಮಗೆ ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ತುಳುನಾಡ ನಂಬಿಕೆಗಳು ಉಳಿಬೇಕು, ತುಳುನಾಡ ದೈವಾರಾಧನೆ ನಾಗಾರಾಧನೆ ಉಳಿಬೇಕು. ಇದನ್ನು ರಾಜ್ಯದ ಜನತೆ ಗಮನಿಸಬೇಕು. ನಮ್ಮ ಸಂಸ್ಕೃತಿ ಇಲ್ಲಿ ನಾಶ ಆಗ್ತದೆ. ಇವತ್ತು ನಾವು ಇಲ್ಲಿ ಮಾಡಿದಂಥ ತಪ್ಪಿನಿಂದಾಗಿ ಇವತ್ತು ಕರ್ನಾಟಕ ರಾಜ್ಯದಂಥ ಇಂಥ ಅನೇಕ ವಿಚಾರಗಳು, ಅನೇಕ ತಪ್ಪು ತಪ್ಪು ವಿಚಾರಗಳು ಹೊರಬರ್ತಾ ಇದೆ. ನಮ್ಮ ದೈವಗಳನ್ನು ಅಣಕಿಸ್ತಾ ಇದ್ದಾರೆ. ನಮ್ಮ ತುಳುನಾಡ ನಾಗನನ್ನು, ದೈವಗಳನ್ನು ಇವತ್ತು ಮೆರವಣಿಗೆಗೆ ಮತ್ತು ಜನಾಕರ್ಷಣೆಗೆ ಮತ್ತು ಶಾಲಾ ವಾರ್ಷಿಕೋತ್ಸವಕ್ಕೆ ನಮ್ಮ ದೈವಗಳನ್ನು ಹಾಕಿ ನಮ್ಮನ್ನು ಮಾಡ್ತಾ ಇದ್ದಾರೆ. ಇದರ ದೋಷ ನಿನ್ನೆ ಪ್ರೆಸ್ ಮೀಟ್ ಮಾಡಿದಂಥ, ದಿಢೀರ್ ಪತ್ರಿಕಾಗೋಷ್ಠಿ ಮಾಡಿದಂಥ ನಾಗ ಪಾತ್ರಿಗೂ ಈ ದೋಷ ತಟ್ಟಿಯೇ ತಟ್ಟದೆ. ನೆನಪಿಡಿ, ಜನರಿಗೆ ಗೊತ್ತಾಗಬೇಕು. ನಾವು ಚಿಕ್ಕ ಚಿಕ್ಕ ನಾಟಕದವರನ್ನ, ಎಲ್ಲೋ ಡ್ಯಾನ್ಸ್ ಮಾಡಿದವರನ್ನ, ಅವರನ್ನ ಇವರನ್ನ ತಪ್ಪು ಕಾಣಿಕೆ ಹಾಕಿಸ್ತೇವೆ. ಯಾರನ್ನು ತಪ್ಪು ಕಾಣಿಕೆ ಹಾಕಿಸ್ಬೇಕು? ನಿಜವಾದ ದೈವದ ಕಲದಲ್ಲಿ ಮುಖದಲ್ಲಿ ಬಣ್ಣವನ್ನು ತೆಗೆಯದೆ ಪ್ರೆಸ್ ಮೀಟ್ ಮಾಡಿದವರನ್ನು ನಾ ದರ್ಶನದ ನೆಪದಲ್ಲಿ ಬಡವರಿಗೆ ಬೇರೆ ಬೇರೆ ರೀತಿಯ ಪೂಜೆಗಳು ಮಾಡಿ ತಿಂಗಳಿಗೊಂದು ದರ್ಶನ ಮಾಡಿ ದೈವವೇ ಇಲ್ಲದ ಜಾಗದಲ್ಲಿ ದೈವ ಇದೆ ಅಂತೇಳಿ ನೀನು ಸಾಯ್ತೇನೆ ಅಂತೇಳಿ ಸುಳ್ಳು ಹೇಳುವವನಿಗೆ ಮಾಡಬೇಕು. ಇವತ್ತು ಎಲ್ಲಿ ಒಂದು ಐದಾರು ವರ್ಷ ಹತ್ತು ವರ್ಷಗಳಿಂದ ಬಯಲು ಪ್ರದೇಶ ಇದ್ದ ಜಾಗದಲ್ಲಿ ಇವತ್ತು ಕಟ್ಟೆ ನಿರ್ಮಾಣ ಮಾಡಿ ಮನೆಯನ್ನೇ ದೈವಸ್ಥಾನ, ಮನೆಯನ್ನೇ ಮಠವನ್ನಾಗಿಸಿ ಜನರಿಗೆ ನೂಲು, ತೆಂಗಿನಕಾಯಿ, ಬೇರೆ ಬೇರೆ ಕೊಟ್ಟು ಕೊಟ್ಟು ಜನರನ್ನ ಒಂದು ರೀತಿಯಲ್ಲಿ ಧೈರ್ಯ ತುಂಬುವ ಜನಗಳಿಗೆ ಮನಸ್ಸುಗಳನ್ನು ನೀವು ರಾಕ್ಷಸರಾಗಿ ಅವರನ್ನು ಭಯಗ್ರಸ್ತರನ್ನಾಗಿ ಮಾಡಿ ಹೆದರಿಸಿ ಬೆದರಿಸಿ ಹಣ ಪಡೆಯುವನನ್ನು ಇದು ಮಾಡಬೇಕು. ಇನ್ನು ಮುಂದೆ ಇದೆಲ್ಲವನ್ನು ನಿಲ್ಲಬೇಕು. ಪ್ರತಿಯೊಂದು ಮುಂದಿನ ಯುವ ಪೀಳಿಗೆ ಇದನ್ನು ಅಧ್ಯಯನ ಮಾಡಿ ಇದಕ್ಕೆ ಒಂದು ತಾರ್ಕಿಕವಾದ ಅಂತ್ಯ ತಂದು
ಬಂದು ದೇವಾರಾಧನೆ ಉಳಿಸುವಂತಾಗಬೇಕು. ಖಂಡಿಸುವವರನ್ನು ನೇರ ಖಂಡಿಸಿ, ತಪ್ಪು ಅಂತ ಹೇಳುವುದನ್ನು ನೇರ ತಪ್ಪು ಅಂತೇಳಿ, ಸುಳ್ಳನ್ನು ಸುಳ್ಳಂತೇಳಿ, ಸತ್ಯವನ್ನು ಸತ್ಯ ಅಂತೇಳಿ ತಲೆ ಹೋದರೂ ತಿಂತ ಇಲ್ಲ. ಎಷ್ಟು ದೊಡ್ಡ ವೇದ ಮೂರ್ತಿಯಾಗಿರಲಿ, ಎಷ್ಟು ದೊಡ್ಡ ತಂತ್ರಿಯಾಗಲಿ, ಎಷ್ಟು ದೊಡ್ಡ ಗುತ್ತಿನವನೇ ಆಗಲಿ, ಎಷ್ಟು ದೊಡ್ಡ ಚಾಕರಿಯವನೇ ಆಗಲಿ, ತಪ್ಪನ್ನು ತಪ್ಪು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಮಾಡಿಕೊಳ್ಬೇಡಿ. ಇದು ದೈವಾರಾಧನೆ.